ಅವಳು ನನ್ನಂತಹ ಮಾಯಾಂಗಣ ಅಥವಾ ಖ್ಯಾತಿದೇವಿ ಅವಳಿಗಂತಹ ಸಂಸ್ಕಾರ ಹೇಗೆ ಬಂತು ಕೇಳಿದ್ರೆ ಅವಳ ಮನೆತನವೇ ಹಾಗೆ. ಕರ್ತವ ದೇಹೋಹೂರ್ತಿ ಎನ್ನುವವರು ಒಂಬತ್ತು ಮಂದಿ ಹೆಣ್ಮಕ್ಕಳು ಒಂದೇ ಗಂಡು, ಒಟ್ಟು ಹತ್ತು ಒಂದು ಗಂಡು ಒಂಬತ್ತು ಹೆಣ್ಣು. ಆ ಒಂಬತ್ತು ಮಂದಿ ಹೆಣ್ಮಕ್ಕಳನ್ನು ಕೊಟ್ಟದ್ದು ಯಾರಿಗೆ? ಅವರು ನಮ್ಮಂತಹ ಮಹರ್ಷಿಗಳಿಗೆ ಕೊಟ್ಟದ್ದು. ನಮ್ಮ ಭಾವೊಬ್ಬ ಕಪಿಲ ಮಹರ್ಷಿ ಸಂಖ್ಯಾಶಾಸ್ತ್ರವನ್ನು ಪ್ರಪಂಚಕ್ಕೆ ಶೋಧಿಸಿ ಓದಿಸಿದ. ಅಂತಹ ಮನೆತನದ ಹೆಣ್ಣು ನನ್ನ ಮನೆಗೆ ಬಂದದ್ದರಿಂದ ನಮ್ಮ ಗೃಹವೇ ಪಾವನವಾಯಿತು. ನಾನು ಬಂದು ಅಂಗಳದಲ್ಲಿ ನಿಂತಿದ್ದೇನೆ, ನನ್ನ ಅಂಗಳವ ಯಾರ ಅಂಗಳ ಅಂತ ನನಗೆ ಗೊತ್ತಾಗುವುದಿಲ್ಲ. ರಂಗವಲ್ಲಿಯಿಂದ ಶೋಧಿಸಬೇಕಾದಂತಹ ನಮ್ಮ ಮನೆ ಅಂಗಳ ಇವತ್ತು ಕಸಕಡ್ಡಿಗಳ ಗೂಡಾಗಿ ಹೋಗಿದೆ. ಯಾವಾಗ ಬರ್ತಾರೆ, ಯಾವ ದಾರಿಯಲ್ಲಿ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನಿರೀಕ್ಷಿಸಬೇಕಾದಂತಹ ನನ್ನ ಹೆಂಡತಿ ಇವತ್ತು ಮನೆ ಬಾಗಿಲಿಗೆ ಬಂದು ಇಷ್ಟು ಹೊತ್ತಾದ್ರೂ ಸುದ್ದಿ ಇದು. ಎಲ್ಲರ ಹೆಂಡಿರು ಕಾಯ್ತಾರೆ ಗಂಡಂದಿರನ್ನು. ಕೆಲವರು ಹೇಗೆ ಕಾಯುವುದು ಗೊತ್ತುಂಟ? ಇವತ್ತೊಂದು ಸಾರಿ ಎರಡೇ ಕಾಲದಲ್ಲಿ ಗಂಡ ಬರ್ತಿದ್ರೆ ಸಾಕಿತ್ತು ಅಂತ. ಮತ್ತೆ ಕೆಲವರು ಗಂಡ ಏನ್ ತರ್ತಾರೆ ಅಂತ ಕಾಯುವವರು ಇದ್ದಾರೆ. ಕೆಲವರೆಲ್ಲ ಹೇಳ್ತಾರೆ ಗಂಡ ತಂದ್ರೆ ಹೊರೆ, ಮತ್ತೆ ಕೆಲವರೆಲ್ಲ ಹೇಳಿಕೊಂಡು ಗಂಡ ಬಂದ್ರೇ ಹೊರೆ ಅಂತ. ಅಂತ ಸಂಸಾರ ನಮ್ಮದ್ದಲ್ಲ. ನಮ್ಮನ್ನು ಕಾಲ್ ತೊಳೆದು ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗುವುದಕ್ಕೆ ಕಾಯುವಂತಹ ಸದ್ಗೃಹಿಣಿ ಸತ್ಕಾರಿತ್ರಿ ಒಂದಳು. ಹಾಲೆ ಯೋಗ ಕರೆಯಿರಿ.
ಹಿಡಿತವನ್ ಯಾವನವ ಪಾಪಿ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅಂತಾದ್ರೆ ಇದರ ಅರ್ಥ ಏನು? ನನ್ನ ಯೋಗ ಯೋಗ್ಯತೆಯನ್ನು ಧಿಕ್ಕರಿಸಿದ್ದಾನೆ ಅಂತ ಅರ್ಥ. ಋಕು ಮಹರ್ಷಿ ಆಶ್ರಮದಲ್ಲಿ ತಾನು ಹೀಗೊಂದು ಮಾಡಿದೆ ಅಂತಂದ್ರೆ ಪರಿಣಾಮದ ಕಡೆಗೆ ತನಗೆ ಲಕ್ಷ್ಯ ಇಲ್ಲದೆ ಹುಟ್ಟನೊಬ್ಬ ವ್ಯವಹರಿಸಿದರೆ ಅಥವಾ ತನ್ನಂತಹ ಜೀವಿತದ ಬಗ್ಗೆ ಮತ್ತೊಬ್ಬ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ನಿರ್ಲಕ್ಷ್ಯ ಭಾವದಿಂದ ಮಾಡಿದರೆ ಅಥವಾ ಏನು ಬಂದರೂ ನಾನು ಮಾಡಿಕೊಳ್ಳುವುದಕ್ಕೆ ಸಮರ್ಥನಿದ್ದೇನೆ ಎನ್ನುವ ಅಹಂಕಾರದಿಂದ ಮಾಡಿದರೆ ಯಾವನು ಮಾಡಿದ ಯಾವನು ಮಾಡಿದ ಪ್ರಪಂಚ ಹೇಗೂ ಸುಟ್ಟು ಉರಿಯುವುದಿಲ್ಲ, ನಿಮ್ಮ ತಪದ ಫಲವೂ ವ್ಯರ್ಥವಾಗುತ್ತದೆ. ಆಗಲ್ಲ, ನೀವು ಅದನ್ನು ಈಗಬಾರದೇ ಇರುವ ಸಿಟ್ಟು ಬಂತು ಎಂತದಕ್ಕಿರು? ಈಗ ಯಾಕಷ್ಟು ಸಿಟ್ಟು ಬಂತು? ಯಾಕಷ್ಟು ಸಿಟ್ಟು ಬಂತು? ನನ್ನ ಮನೆಯೊಳಗಿನಿಂದ ಹೊರಗೆ ಬಂದ ನೀನು ನನಗೆ ಸಿಟ್ಟು ಯಾಕೆ ಬಂದದ್ದು ಅಂತ ಕೇಳುವುದಿದ್ರೆ ಈ ಮನೆಯಲ್ಲಿ ಏನು ನಡೆದಿದೆ ಅಂತ ಇದಕ್ಕ ಓ ನಿಮ್ಮ ಸತಿ. ಹಾಗಾದ್ರೆ ನಿನಗೆ ಇಷ್ಟರವರೆಗೆ ಸುದ್ದಿ ಮುಟ್ಟಿದೆ, ಮತ್ತಿಬ್ರು ಬಂದಿದ್ದಾರೋ? ಶಬಾಷಿ ಕೈಲಾಸದಿಂದ ಬೈಕ್ ಇಲ್ಲ ಇಲ್ಲ, ನಾನು ಮಾತ್ರ ಬಂದದ್ದು ಈ ಸಲ. ಈ ಸಲ ಅಂದ್ರೆ? ಈ ಸಲ ಅಂದ್ರೆ ನಾನು ಅದನ್ನು ನೋಡಿಕೊಳ್ತೇನೆ ಅಂತ ಅವರು ವಿಶ್ವಾಸ ಇಟ್ಟು ಭಾರತದಲ್ಲೇ ಉಳಿದಿದ್ದಾರೆ. ಈಶ್ವರ ದೇವರು ಬರಲಿಲ್ಲ? ಇಲ್ಲ ಇಲ್ಲ. ಬ್ರಹ್ಮದೇವರು ಬರಲಿಲ್ಲ? ಇಲ್ಲ ಬರಲಿಲ್ಲ. ಈ ಸಲ ಬರಲಿಲ್ಲ. ಅವರಿಬ್ರು ಬರಲಿಲ್ಲ? ಇಲ್ಲ ಇಲ್ಲ. ಈಗ ಅವರು ಬರ್ಬೇಕಿತ್ತ? ಅಲ್ಲ ಕೇಳಿದ್ರು ಅಲ್ಲ, ನನ್ನ ಹೆಂಡತಿ ಅಂದ್ರೆ ನನ್ನ ಹೆಂಡತಿ ಸತ್ತ ಸುದ್ದಿ ಲೋಕ ಲೋಕಗಳಲ್ಲಿ ಹಬ್ಬಿ ಬೇಕಾದ ಜಾಗದಿಂದ ಬೇಕಾದವರೆಲ್ಲ ನಮ್ಮ ಮನೆಗೆ ಸಂತಾಪ ಸೂಚನೆಗೆ ಬರ್ತಾರೆ ಅಂತಾದ್ರೆ ಅದು ಕೊಲ್ಲುವುದಕ್ಕೆ ಹೊರಟದ್ದು ಯಾರು ಅಂತ ಅವ್ರಿಗೆ ಗೊತ್ತಿದ್ದರಿಂದ ಅವ್ರು ಹೊರಟ್ಲೇ ಇಲ್ಲ. ಯಾರವ ಕೊಲ್ಲಿಕ್ಕೆ ಹೊರಟವ? ಅದು ಪ್ರತ್ಯೇಕ ಇದ್ದಾನೋ? ಅವ ಮನೆ ಒಳಗಿದ್ದಾನೋ ಹೊರಗಿದ್ದಾನೋ? ಸ್ವಲ್ಪ ಕ್ಷಮಿಸಿದ್ರೆ ನಾನು ಹೇಳ್ತೇನೆ, ನೀವು ಕ್ರೋಧಾವಿಷ್ಟರ ಆಗದಿದ್ರೆ ನಾನು ಹೇಳ್ತೇನೆ. ಅಂದ ಸಿಟ್ಟಿದ ಬರದಲ್ಲಿ ಹೌದು. ಈಗ ಸ್ವಲ್ಪ ತಣಿದ್ದ? ಸ್ವಲ್ಪ ಮಟ್ಟಿಗೆ ತಣಿದಿದೆ. ಉದಾರಿಗಳಾಗಿ ಅನನ್ಯ ಗತಿಗತ್ವದಿಂದ ಬೇರೆ ಗತಿ ಇಲ್ಲದೆ
ಕೈಯಲ್ಲಿದ್ದ ಸುದರ್ಶನ ತೆಗೆದು ಪ್ರಯೋಗಿಸಬೇಕಾಯಿತು. ಯಾರಿಗೆ? ನಿಮ್ಮ ಸತಿ. ಅದ್ಯಾಕೆ? ರುಂಡ ಗುಂಡವನ್ನು ಬೇರ್ಪಡಿಸುವುದಕ್ಕೆ ಸುದರ್ಶನ ಹೇಳು ನನ್ನ ಕೈಯಲ್ಲಿರುವುದು. ಇವ ಮಕ್ಕಳಲ್ಲಿ ಹೇಳಿದ ಹಾಗೆ ಅಲ್ಲ, ಮಕ್ಕಳ ಅಮ್ಮನಲ್ಲಿ ನಾನು ಮಾಡಿದ್ದನ್ನು ಹೇಳಿದ್ದು. ಎದುರು ಮಕ್ಕಳ ನಿಮ್ಮ ಮಕ್ಕಳ ಅಮ್ಮನಿಗೆ ನಾನು ಮಾಡಿದ್ದನ್ನು ಹೇಳಿದ್ದು. ಸುದರ್ಶನವನ್ನು ತೆಗೆದು ಬಿಟ್ಟೆ ವೃಂದ ಮಂದಿರಗಳನ್ನು ಬೇರ್ಪಡಿಸುವುದಕ್ಕೆ ಅನಿವಾರ್ಯ ಆಯ್ತು. ಕ್ಷಮಿಸಬೇಕು. ಸತ್ಯವಾಗಿ ಸತ್ಯ ಸತ್ಯಪ ಸ್ವರೂಪನಾಗಿರುವಂತಹ ನೀನನ್ನು ಅಗ್ನಿಯ ಮುಖದಿಂದ ನಾವು ಆರಾಧಿಸುವವರು. ಅಗ್ನಿ ಮುಖದಿಂದಲೂ ಆರಾಧಿಸ್ತೀವಿ. ಅಗ್ನಿ ನಾರಾಯಣ ಯಜ್ಞನಾರಾಯಣ ಅಂತ ತಿಳಿಯುವವರು ನಾವು. ಸತ್ಯವೇ. ರೂಪದ ಆರಾಧನೆಯಿಂದ ರೂಪದ ಕಲ್ಪನೆಯಿಂದ ನಾವೇನು ವಂದಿಸುವುದಲ್ಲ. ಜಗತ್ತಿನಲ್ಲಿ ದೈವ ಒಂದಿದೆ, ಆ ದೈವಕ್ಕೆ ನಾವು ಶರಣು. ಆ ದೈವವನ್ನು ಅವಲಂಬಿಸಿ ನಮ್ಮದಾದಂತಹ ಬದುಕಿದೆ. ಹೆಣ್ಣು ಹೆಂಗಸಾದಂತಹ ನನ್ನ ಹೆಂಡತಿಯನ್ನು ನೀನು ಕಡದೆ ಎಷ್ಟು ಸರಾಗವಾಗಿ ಹೇಳಿಬಿಟ್ಟೆ. ನಿಮ್ಮ ನಂಬಿಕೆ ಇದ್ದು ನಾನು ಕಾರ್ಯ ಸಿಗಿದ್ದೆ ಸ್ವಾಮಿ. ಯಾವ ನಂಬಿಕೆ? ಯಾರ ನಂಬಿಕೆ? ನಾನು ಹೇಳಿದ್ದೇನೆ ಕೊಲ್ಲಕ್ಕೆ ನಾನು ಹೇಳಿದ್ದೇನೋ? ನೀವು ಹೇಳಿದ್ದು ನಿಮ್ಗೆ ಗೊತ್ತಾಗಿಲ್ಲ. ನೀವು ಮಾಡಿದ ತಪ್ಪನ್ನು ನನ್ನ ತಲೆ ಮೇಲೆ ಹತ್ತಾ ಇದ್ದಾರೆ. ಈಗ ಯಜ್ಞಗುಂಡ ಮಾಡಿ ಅದಕ್ಕೆ ಪರಿಸ್ತರಣ ಅಂತ ಹೇಳ್ತೀರಲ್ಲ. ಹೌದು. ಅದೆಂತದಕ್ಕೆ? ಯಜ್ಞ ಭಂಗವಾಗದಂತೆ ಯಜ್ಞ ಸಂರಕ್ಷಣೆಗೆ, ಯಜ್ಞವೇದಿಯ ಸಂರಕ್ಷಣೆಗೆ. ಹೌದು. ಅದರಲ್ಲೂ ಸಾನ್ನಿಧ್ಯ ಇರುವುದು ಯಾವುದು? ಆತ್ಯಂತಿಕವಾಗಿ ಅಂತರ್ಯಾಮಿ ಆದ ನನ್ನದೇ ಅಲ್ಲ. ಹೌದು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಯಜ್ಞ ರೂಪದಲ್ಲಿ ನನ್ನನ್ನು ಆರಾಧಿಸುವ ಸಂಕಲ್ಪ ತೊಟ್ಟು ಸತಿಯ ಜೊತೆ ಸೇರಿ ನೀನು ಹಿಂದೂ ತನಕದನ್ನು ಮುನ್ನಡೆಸ್ತಾ ಬಂದವು. ಪತ್ಯರ್ನು ಯಜ್ಞ ಸಂಯೋಗ ಪತ್ನಿ ಪತ್ನಿ ಅಂತ ಆಗುವುದು. ಯಜ್ಞದಲ್ಲಿ ಸಂಯೋಗ ಕೊಡ್ತಾಳ ಜೀವನ ಯಜ್ಞದ ಪಾಲುಗಾರ್ತಿಯಾದದ್ದರಿಂದ ವಿಶಾಲಾರ್ಥದಲ್ಲಿ ವಿಜೀವನವೇ ಒಂದು ಯಜ್ಞ. ಆ ಯಜ್ಞಕ್ಕೆ ಭಂಗ ಬರುವ ಕೃತ್ಯ ಯಾರಿಂದ ಆದರೂ ಅದನ್ನು ತಡೆಯುವ ಹೊಣೆ ಯಾರಿಗೆ? ಯಜ್ಞೇಶ್ವರನಾದ ನನಗೆ ಅಲ್ವಾ? ನಿಮಗೆ ಬಿಟ್ಟು ನೀವು ಇಲ್ಲದಿದ್ದ ವೇಳೆಯಲ್ಲಿ ವಿಶೇಷವಾಗಿ ನನಗೆ ನಾನು ಅವಳಿಗೆ ಪತಿ. ನಿಮ್ಮ ಬದುಕೆಂಬ ಯಜ್ಞ ಭಂಗಗೊಳ್ಳುವ ಹಂತದಲ್ಲಿ ಅದನ್ನು ಭಂಗಗೊಳಿಸುವುದಕ್ಕೆ ಉಜ್ಜುಗಿಸಿದವಳು ತಮ್ಮ ಸತಿಯೇ ಆದದ್ದರಿಂದ ಅನಿವಾರ್ಯವಾಗಿ ನಾನು ತಲೆ ಕಟ್ಟಿ. ಅವಳು ನನ್ನ ಸತಿ, ಅವಳಿಗೆ ನಾನು ಪತಿ, ನೀನು ಜಗತ್ಪತಿ. ಹೌದು. ಅನಿವಾರ್ಯ. ಅವಳಿಗೆ ನೀವು ಪತಿ, ನಿಮಗೆ ನಾನು ಪತಿ. ಅಲ್ಲ, ನೀನು ಲೋಕಕ್ಕೆ ಪತಿ, ಆದ್ರಿಂದ ನಿಮಗೂ ಪತಿ. ನಿನ್ನ ಸಮ್ಮುಖದಲ್ಲಿ ಎಲ್ಲರೂ ಹೆಂಗಸರೇ, ಯಾರು ಗಂಡಸರಿ ಇಲ್ಲ. ಹೌದು. ನೀನು ಮಾತ್ರ ಗಂಡಸು. ಮಾಧುರ್ಯ ಭಕ್ತಿ ಅಂತ ನಾರದಾದ್ರೆ ಕರೆದ್ರು. ಹೌದು ಹೌದು. ಎಲ್ಲರೂ ಸ್ತ್ರೀ ಭಾವದಿಂದಲೇ ಪುರುಷನೊಬ್ಬನೇ ಎಂಬ ಭಾವದಿಂದ ಪುರುಷೋತ್ತಮನಾದ ನನ್ನನ್ನು ಸೇವಿಸಿ. ಅವು ಕೆಲವು ವರ್ಗದವರು ಹೇಳಲಿಕ್ಕೆ ಉಂಟು. ಏನು ಸರ್? ಗಂಡನನ್ನು ಮಾತ್ರ ಪುರುಷ ಅಂತ ಹೇಳುದು, ಬಾಕಿದವರನ್ನು ಪುರುಷ ಅಂತ ಹೇಳುದಿಲ್ಲ. ಇಲ್ಲ ಇಲ್ಲ, ಗಂಡನನ್ನು ಕರೆಯುವುದೇ ಪುರುಷ. ಹೌದು. ಸ್ವಾಮಿ, ಯಾಕೆ ಕಡದೆ? ಏನು ನಾನು ಯಾರನ್ನು ಪುರುಷ ಅಂತ ಹೇಳುದು? ಅಲ್ಲ ಅಲ್ಲ, ನೀನು ಹೇಳುವಂತೇ. ನೀನು ಪುರುಷೋತ್ತಮ. ನಾನು ಪುರುಷೋತ್ತಮ. ನಾವೆಲ್ಲ ಉತ್ತಮ ಪುರುಷರಲ್ಲ ಅಷ್ಟೇ. ಹೆಚ್ಚಾದ್ರೆ ಪುರುಷೋತ್ತಮ. ಹೌದು. ಹೆಚ್ಚಾದ್ರೆ ನಾವೆಲ್ಲ ಉತ್ತಮ ಪುರುಷರಾಗ್ತೇವೆ. ಅದಕ್ಕಿಂತ ಆಚೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ ನೋಡಿ, ಸ್ಥಿಮಿತದಲ್ಲಿ ಎಷ್ಟು ಸರಿಯಾಗಿ ನಿಮ್ಮ ಗ್ರಹಿಕೆಗೆ ಎಲ್ಲ ನಿಲ್ಲುತ್ತದೆ. ಏನು ಸ್ಥಿಮಿತ ತಪ್ಪಿದ್ರೆ ನನಗೆ ಸರಿ ಇಲ್ಲ ಅಂತ ಹೇಳುದು? ನೀವು ಜಗತ್ತನ್ನು ಉರಿಸ್ತೇನೆ. ಅದು ಸರಿ ಇಲ್ಲ. ನೀವು ಮಾಡಬೇಕಾದ ಕೆಲಸ ಅಲ್ಲ ಸ್ವಾಮಿ. ಸ್ವಲ್ಪ ಶಾಂತರಾಗಿ. ಚಿನ್ಮಯ, ಏನು ಸ್ವಾಮಿ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ನನ್ನ ಹೆಂಡತಿಯ ತಲೆ ಕಡಿಯುವ ಅನಿವಾರ್ಯತೆ ನಿನಗೆ ಉಂಟು? ನನ್ನ ಇಂದ್ರಾದಿಗಳು ಕರೆದ್ರು. ಕರೆಯುವುದಕ್ಕೆ ನೇತೃತ್ವ ವಹಿಸಿ ಪುರೋಹಿತರು ವಹಿಸಿದ್ದು ಬೃಹಸ್ಪತಿ ಆಚಾರ್ಯರು. ಯಾಕೆ ಅಂತ ಕೇಳಿದರೆ ಸ್ತಂಭನಗೊಂಡಿದೆ ಇಂದ್ರನ ಹಸ್ತ ಅಂತ ಆಯ್ತು. ಯಾರು ಮಾಡಿದ್ದು ಅಂತ ಕೇಳಿದರೆ ಮಾಯಾವಿನಿ ಆದಂತಹ ತಮ್ಮ ಸತಿ ಖ್ಯಾತಿ ದೇವಿ ಅಂತ ಗೊತ್ತಾಯ್ತು. ಯಾಕೆ ಅಂತ ಕೇಳಿದರೆ ಒಳಗೆ ಆಶ್ರಯ ಕೊಟ್ಟ ತಮಾದಿಗಳನ್ನು ಬಿಡ ಹೇಳಿದ್ದಕ್ಕೆ ಕೇಳದಂತಹ ಆಕೆಯನ್ನು ಅತಿಕ್ರಮಿಸಿ ಆದರೂ ತಮಾದಿಗಳನ್ನು ದೇವ ವಿರೋಧಿಗಳಾದ್ದರಿಂದ ಹಿಡಿದೆಡೆದು ಹೊಳೆಯುವುದಕ್ಕೆ ಹೊರಟ. ದೇವೇಂದ್ರನ ಕೈ ಸ್ತಂಭನವಾಗಲಿ ಅಂತ ತನ್ನ ಪಾತಿವೃತ್ಯವನ್ನು ತಪನ ಬಲವನ್ನು ದುರ್ವಿನಿಯೋಗ ಮಾಡಿದರು. ಇದನ್ನು ಇಂದ್ರ ದೂರಿಟ್ಟ ಕಾಲದಲ್ಲಿ ಸ್ತಂಭನ ನಿರಸನಗೊಳಿಸಿ ಸತಿಯ ಮೇಲೆ ಕೈ ಮಾಡಿದ್ದು ನೀನು ತಪ್ಪು, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮರಳು ಅಂತ ಕಳಿಸಿ. ನಾನೇ ನೀನು ಹೋಗಿ ಆ ಕೈ ಮಾಡಿದೆ ಬಿಡುವುದಕ್ಕೆ ಹೇಳಿ. ನಿನ್ನ ಪತಿ ಒಪ್ಪುವಂತಹ ಕೆಲಸ ಇದೆ. ರಾಕ್ಷಸರಿಗೆ ಆಶ್ರಯ ಕೊಡುವುದು ಯಾವ ಕಾಲಕ್ಕೂ ಸಲ್ಲ. ದೇವತೆಗಳನ್ನು ಆರಾಧಿಸ್ತಾ ಇದ್ದ ಪತಿ ದೇವ ವಿರೋಧಿಗಳಿಗೆ ಆಶ್ರಯ ಕೊಡ್ತಾರೆ ಅಂತ ಕಲ್ಪಿಸುವುದಕ್ಕೆ ಏನಾದ್ರೂ ಒಂದು ಆಧಾರ ಬೇಡ. ಈಗ ದೇವ ವಿರೋಧವನ್ನು ಮಾಡಿದ ಯಾವುದಾದ್ರೂ ಕೃತ್ಯ ನೀವಿದ್ದು ತನಕ ಮಾಡಿದ್ರುಂಟ? ಇಲ್ಲ ಇಲ್ಲ. ಈಗ ದೇವತೆಗಳಿಗೆ ಹೊಡೆದವರಿಗೆ ಆಶ್ರಯ ಕೊಡಬೇಕು ಅಂತಾದ್ರೆ ಒಂದು ಅವರೆಲ್ಲಿಯಾದ್ರೂ ಒಂದು ಎಲೆಯಿಂದ ರಕ್ಷಣೆ ಕೊಟ್ಟಾರು ಅಂತ ಒಂದು ಊಹೆಗಾದ್ರೂ ಆಸ್ಪದ ಬೇಡ. ಅದೇ ಇಲ್ಲದ ಅವರಿಗೆ ಆಶ್ರಯ ಕೊಟ್ಟದ್ದು ತಪ್ಪಾಗುತ್ತದೆ. ಬಿಟ್ಟು ಕಳೆಯಲ್ಲ. ಈ ಇಂದ್ರ ವಿರೋಧವನ್ನು ಬಿಟ್ಟೆ ಅಂತ ಆಡಬೇಕು ಅಂದ್ರೆ ಇಂದ್ರನನ್ನು ಸಮರ್ಥಿಸ್ತಾವಂದ್ರೆ ನಿನಗಾದ್ರೂ ನನ್ನದೇ ಅಂತ. ಅದಕ್ಕೆ ಹೇಳಿದ ಕಾಲದಲ್ಲಿ ತಾನು ಕೊಟ್ಟ ಮಾತು ದೊಡ್ಡದು ಅಂತ. ಯಾರು ಎದುರಿಗಿದ್ದರು ನನಗೆ ನಾನು ಕೊಟ್ಟ ಮಾತೇ ದೊಡ್ಡದು ಅಂತ. ಯಾರು ಎದುರಿಗಿದ್ದರು ಮಾತು ದೊಡ್ಡದೇ ಅಲ್ವಾ ಸ್ವಾಮಿ? ಹೌದಾ? ಮಾತು ದೊಡ್ಡದೇ. ಯಾರು ಎದುರಿಗಿದ್ದರು ಅದೇ ದೊಡ್ಡ. ಅದು ದೊಡ್ಡದೇ ಅಲ್ವಾ ಸ್ವಾಮಿ? ಹಾಗಾದ್ರೆ ನಾವು ಸತ್ಯವನ್ನು ಹೇಳಬೇಕು, ಧರ್ಮದಲ್ಲಿ ನಡೆಯಬೇಕು.
ಆಚರಣೆಯಲ್ಲಿ ಭಗವಂತನನ್ನು ಕಾಡಬೇಕು ಎನ್ನುವುದೇ ನಮ್ಮದಾದಂತಹ ನಡೆ ನುಡಿ. ಈಗ ನಾನು ಸತ್ಯಮ್ಮದ ಧರ್ಮಂತರ ಅಲ್ವೇ? ಹೌದು. ಹಾಗಾದ್ರೆ ಸತ್ಯವನ್ನೇ ಹೇಳಿದ ಅಥವಾ ಹೇಳಿದ ಮಾತಿಗೆ ಸತ್ಯವನ್ನೇ ಕೊಡುತ್ತಾ ಸತ್ಯವನ್ನೇ ತಾನು ಹೇಳಿದೆ ಎನ್ನುವುದನ್ನು ಅವಳು ಸತ್ಯವಾಗಿ ಹೇಳುವುದು ಅಸತ್ಯವಾಗ್ತದೆ. ಏನಿಲ್ಲ, ಅನ್ಯತಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ದೇವತೆ ಪ್ರಾರ್ಥನೆ ಮಾಡುವುದಕ್ಕೆ ತೊಡಗಿ ಸಹಸ್ರಾಬ್ದಗಳು ಕಳಿ ಅಂದ್ರೆ ಲೆಕ್ಕ ಇಲ್ಲದಷ್ಟು ಕಾಲ ಆಯ್ತು. ಅದಕ್ಕೆ ಅಸ್ತು ತಂದು ಶರಣರಾದ ನಿಮ್ಮನ್ನು ಬರೆಯುತ್ತೇನೆ ಅಂತ ನಾನು ಒಂದು ಮಾತು ಕೊಟ್ಟಿದ್ದೇನೆ. ಹೌದು. ಎದುರಿಗೆ ಯಾರಿದ್ದರು ಕೊಟ್ಟ ಮಾತೇ ಮುಖ್ಯವಾಗ್ತದೆ ಅಂತಾದ್ರೆ ಅದೀಗ ನಿಮ್ಮ ಸತಿಗೆ ಮಾತ್ರ ನಿಯಮ ಆಗ್ತದೆ, ನನಗೂ ಆಗುದು. ಈಗ ನನ್ನ ಸತಿಗೆ ಮಾತ್ರ ಅನ್ವಯವೋ ನಿನಗೂ ಅನ್ವಯವೋ ಎನ್ನುವುದು ಪ್ರಶ್ನೆ ಅಲ್ಲ. ಇದು ಪ್ರಪಂಚ. ಹೌದು. ಪಂಚಭೂತಾತ್ಮಕವಾದಂತಹ ಒಂದು ವ್ಯವಸ್ಥಾ ಸ್ಥಿತಿ ಇಲ್ಲಿ ಉಂಟು. ಜಗದೊಡೆಯನಾಗಿರುವಂತಹ ನೀನಾದ್ರೂ ಈ ಲೋಕ ಕೇಳಿದ ಮೇಲೆ ಲೋಕ ಧರ್ಮವನ್ನು ಮೀರುವುದಕ್ಕಾಗುವುದಿಲ್ಲವಲ್ಲ. ನಾನಿಲ್ಲಿ ಕಟ್ಟಿದ್ದು ಆಶ್ರಮ, ಇಲ್ಲಿ ಆಶ್ರಮ ಕಟ್ಟಿದ್ದು. ಇದರ ಅರ್ಥ ದೇಹಿ ಅಂತ ಬಂದವರಿಗೆ ಅಭಯದಾನವನ್ನು ಕೇಳಿ ಬಂದವರಿಗೆ ಅಭಯ ಹಸ್ತವನ್ನು ಕೊಡುವುದಕ್ಕೆ ಇರುವಂತಹ ಜಾಗ ಇದು. ಸರಿ. ರಕ್ಕಸನೇ ಆಗಲಿ, ಭೀತರಾಗಿ ಪ್ರಾಣವನ್ನು ಉಳಿಸುವಂತಹ ಒಂದು ಆತುರತೆಯಲ್ಲಿ ಬರ್ತಾನೆ ಅಂತ ಇದ್ರೆ ಅವರನ್ನು ರಕ್ಷಿಸಲೇ ಬೇಕು. ಸ್ವಾಮಿ ಸ್ವಾಮಿ, ನಾನು ಅವಳಿಗೆ ಅವರ ವಿವೇಚನೆಯನ್ನು ಮಾಡಿಕೊಟ್ಟೆ. ಏನು ವಿವೇಚನೆ? ಆರ್ತ ಮತ್ತು ಧೂರ್ತರ ಮಧ್ಯದ ವ್ಯತ್ಯಾಸವನ್ನು ತಿಳಿಯುವುದಕ್ಕೆ ನೀನು ಪರ್ಯಾಪ್ತಳಾದರೆ ನೀ ರಕ್ಷಣೆ ಕೊಡುವಲ್ಲಿ ಅರ್ಹಳೆ ಆಗುತ್ತೆ. ಏನು ರಕ್ಷಣೆ ಕೊಡದೆ? ಅವಳಿಗೆ ಧೂರ್ತತೆ ಮತ್ತು ಆರ್ತತೆಯ ಅಂತರ ತಿಳಿಯುವುದಿಲ್ಲವಾದ್ದರಿಂದ ಧೂರ್ತರನ್ನು ಆರ್ತರು ಅಂತ ತಿಳಿದು ರಕ್ಷಣೆ ಕೊಟ್ಟದ್ದರಿಂದ ಇದು ತಪ್ಪಾಗುತ್ತದಮ್ಮ, ಬಿಡು ಅಂದೆ. ನಿನ್ನ ಪತಿಗಾದ್ರೆ ಗೊತ್ತಾಗ್ತದೆ, ನೋಡಿದ ಕ್ಷಣದಲ್ಲೇ ಒಳಗೊಂದಿಟ್ಟುಕೊಂಡು ಹೊರಗಿಂದ ಬೇರೆ ಮಾತಾಡುದು ನೋಡಿದ ಕ್ಷಣ ಗೊತ್ತಾಗ್ತದೆ. ಅವಳಿಗೆ ಗೊತ್ತಾಗುದಿಲ್ಲ, ನಾ ಹೇಳಿದೆ. ನನ್ನ ಹೆಂಡತಿಗೆ ಎಷ್ಟು ಗೊತ್ತಾಗುತ್ತೋ ನನಗೆ ಗೊತ್ತಿಲ್ವಾ? ನಿನಗೆ ಎಲ್ಲಾ ಗೊತ್ತುಂಟು. ಆದ್ರೆ ನಾನು ಆಶ್ರಮದಿಂದ ಹೋಗುವಾಗ ಅವಳಲ್ಲಿ ಮಾತು ಹೇಳಿದ್ದೆ. ನಿಮಗೆ ಎಷ್ಟು ಗೊತ್ತುಂಟು ಅಂತಲೂ ಗೊತ್ತು. ಅದು ಗೊತ್ತುಂಟು ನಿನಗೆ, ನನಗೆಷ್ಟು ಗೊತ್ತುಂಟು ಅಂತಲೂ ಗೊತ್ತುಂಟು. ಹೌದು. ಆದ್ರೆ ನನಗೊಂದು ಸರಿ ಗೊತ್ತುಂಟು, ಪ್ರಪಂಚ ವ್ಯಾಪಾರ ಏನು ಅಂತ ಗೊತ್ತುಂಟು ಜನಾರ್ಧನ. ಚ್ಯುತಿರಹಿತರಾದಂತಹ ನೀನಾದರೂ, ಅದು ನನಗೆ ಗೊತ್ತಿಲ್ಲ. ಅಲ್ಲ, ಚ್ಯುತಿರಹಿತರಾದ ನೀನಾದರೂ ಕೆಲಸವನ್ನು ಮಾಡುವಾಗ ನಿನ್ನಲ್ಲಿ ಕರಿಕಲೆಯನ್ನು ಮತ್ತೊಬ್ಬ ಹುಡುಕುವ ಹಾಗೆ ನೀನು ಕೆಲಸ ಮಾಡಬಾರ್ದು. ಈಗ ಈ ವಿಷಯವನ್ನೇ ನಾವು ಆಧರಿಸಿ ಮಾತಾಡುವುದಿದ್ರೆ ನಿನ್ನದು ಸರಿಯಲ್ಲಿ ಉಂಟು. ಏನಾಯ್ತು? ಆಶ್ರಮ ಧರ್ಮವನ್ನು ಪರಿಪಾಲಿಸುತ್ತಾ ಗೃಹಸ್ವಾಮಿನಿಯಾದಂತಹ ನನ್ನ ಹೆಂಡತಿ ದೇಹಿ ಅಂತ ಬಂದ, ತೂರ್ತರೇ ಆಗಿರ್ಲಿ, ಅವರಲ್ಲಿ ಒಂದು ಆರ್ತತ್ವ ಇದ್ದಂತಹ ಒಬ್ಬ ಧೂರ್ತನಿಗೆ ನನ್ನ ಹೆಂಡತಿ ರಕ್ಷಣೆ ಕೊಟ್ಟರು. ರಕ್ಷಣೆ ಕೊಟ್ಟಾದ ಮೇಲೆ ಅವನದ್ದಾದಂತಹ ಧೂರ್ತತ್ವವನ್ನು ಪ್ರಕಟೀಕರಿಸಿದನಾದರೂ ಅವನನ್ನು ತನ್ನದ್ದಾದಂತಹ ಬಲದಿಂದ ನಿರ್ಬಂಧಗೊಳಿಸುವುದಕ್ಕೆ ಅಥವಾ ಅವನನ್ನು ಮಂತ್ರಮುಗ್ಧನನ್ನಾಗಿಸುವುದಕ್ಕೆ ಸಾಮರ್ಥ್ಯವುಳ್ಳಂತಹ ಖ್ಯಾತಿ ಆಶೆ ತೋರಿಸಿ ಕೈ ಮೇಲೆತ್ತಿ ಹುಲ್ಲು ಕಡ್ಡಿಗಳನ್ನು ಕಚ್ಚಿ ಹುತ್ತವನ್ನು ಏರಿ ನೀರಲ್ಲಿ ಮುಳುಗಿ ಇತ್ಯಾದಿಗಳನ್ನೆಲ್ಲ ತೋರಿಸಿ ತಮಗೆ ಪ್ರಾಣಭಯ ಉಂಟು ಅಂತ ಯಾವನು ವಿನೀತನಾಗ್ತಾನೋ ಅಥವಾ ದಯನೀಯನಾಗ್ತಾನೋ ಅಥವಾ ತನ್ನದ್ದಾದಂತಹ ಆಕ್ರಂದನವನ್ನು ಎಬ್ಬಿಸ್ತಾನೋ ಅವನಿಗೆ ಹೊಡೆಯಕೂಡದು, ಅವನನ್ನು ರಕ್ಷಿಸಬೇಕು. ಓಡಿದಂತಹ ತಮಾದಿಗಳನ್ನು ಅಟ್ಟಿಸಿಕೊಂಡು ಬಂದು ಹೊಡೆಯುತ್ತಿರುವಂತಹ ದೇವೇಂದ್ರಾದಿಗಳನ್ನು ನನ್ನ ಹೆಂಡತಿ ತಡೆದಳು. ಅವನನ್ನು ಬಿಟ್ಟು ಕೊಡಬೇಕು ಅಂತ ಕೇಳಿದಾಗ ಬಿಟ್ಟು ಕೊಡಲಿಲ್ಲ. ಮುಂದೆ ಬಂದಾಗ ಅವನನ್ನು ಸ್ತಂಭನಗೊಳಿಸಿದ್ರು. ಬೇರೆ ಮಾರ್ಗ ಇಲ್ಲ. ಸ್ತಂಭನಗೊಳಿಸದೇ ಇದ್ರೆ ಬಂದಿರುವಂತಹ ದೇವೇಂದ್ರ ಇವಳು ಕೊಟ್ಟಂತಹ ಆಶಯವನ್ನು ಮೀರಿ ಅವರದ್ದಾದಂತಹ ಶವವನ್ನು ಕಾಣುತ್ತಾನೆ ಅಂತಾದ್ರೆ ಆಶಯ ಕೊಟ್ಟಂತಹ ಖ್ಯಾತಿ ಏನು ಮಾಡಬೇಕು? ಏನು ಮಾಡಬೇಕು? ಹಾಗಾಗಿ ತನ್ನ ಮಾತನ್ನು ಉಳಿಸುವುದಕ್ಕೆ ತಾನು ನಡೆದುಕೊಂಡಳು. ಇಷ್ಟಕ್ಕೂ ಅವಳು ಹೇಳಿದ್ದೇನು? ತನ್ನ ಪತಿ ಬರುವಲ್ಲಿವರೆಗೆ ಹಾಗಾದ್ರೆ ನನ್ನ ಮೇಲೆ ಅತ್ಯಂತಿಕವಾದಂತಹ ವಿಶ್ವಾಸವನ್ನು ಇರಿಸಿ ಗೃಹಸ್ವಾಮಿನಿಯಾದ ನನ್ನ ಅರ್ಧಾಂಗಿನಿಯಾದಂತಹ ನನ್ನ ಹೆಂಡತಿ ಮಾತು ಕೊಟ್ಟು ನಿಲ್ಲಿಸಿದ್ರು. ನಿನಗಾದ್ರೂ ಅವಳನ್ನು ಬಂದು ಕೊಲ್ಲುವ ಅನಿವಾರ್ಯತೆ ಏನಿತ್ತು? ಈಗ ಸ್ತಂಭನ ಮಾಡಬಹುದಿತ್ತಲ್ಲ, ಅವಳನ್ನು ಸ್ತಂಭನ ಮಾಡಿ ಕಟ್ಟಿ ಹಾಕಬಹುದಿತ್ತಲ್ಲ. ಒಂದೇ ಕಳೆದಿಯಲ್ಲ ಸ್ವಾಮಿ, ಜಗತ್ತಿನ ವ್ಯಾಪಾರವನ್ನು ಗಂಡ ಮನೆಯ ಚಲನೆಯ ಮೂಲಕವಾಗಿ ನಡೆಸಬಹುದಾದ ನೀನು ಇಷ್ಟು ಮುಂದೆ ರೀತಿ ಅರ್ಥ ಏನು? ಭೂಲೋಕದ ನೀತಿ ನಿಯಮಾವಳಿಗಳನ್ನು ರಚಿಸಿದ್ದು ಭೂಜಾತರಾಗಿ ಭೂಮಿಯಲ್ಲಿ ಬೆಳೆದು ಭೂಮಿಯಲ್ಲಿ ಅಳಿಯುವ. ಹೌದು. ಭೂಮಿಯಲ್ಲಿ ಹುಟ್ಟದ, ಬೇಕೆನಿಸಿದಾಗ ಹುಟ್ಟಬಲ್ಲ, ಹುಟ್ಟಿ ಬೆಳೆದು ಅಳಿದಂತೆ ಕಂಡು ಅಳಿಯದೇ ಉಳಿಯಬಲ್ಲ ದೇವತಾ ಸ್ವರೂಪಗಳಿಗೆ ಈ ಭೂಜಾತವಾದ ನಿಯಮಗಳು ಅನ್ವಯವಾಗುವುದಿಲ್ಲ. ಬೇಕಾದಾಗ ಅತಿಕ್ರಮಿಸಬಹುದು, ಅದನ್ನು ಮೀರಿ ವರ್ತಿಸಬಹುದು. ಈ ಸ್ವಾತಂತ್ರ್ಯವನ್ನು ಯಾವತ್ತೂ ದೇವಾನುದೇವತೆಗಳು ಉಳಿಸಿಕೊಂಡೇ ಇದ್ದ. ಆದ್ದರಿಂದ ಸರ್ವಾತ್ಮನ ಭೂಲೋಕದ ನಿಯಮಗಳನ್ನು ದೇವತೆಗಳು ಅನುಸರಿಸಬೇಕೆಂಬ ನ್ಯಾಯವೇ ಬಾಧಿತವಾಗಿ ದೇವತೆಗಳು ಅತಿಕ್ರಮಿಸುತ್ತಾರೆ. ಅತಿಕ್ರಮಿಸುತ್ತಾರೆ ಎನ್ನುವುದರಿಂದ ನಮಗೆ ಬಿಟ್ಟುಕೊಡ್ಲಿಕ್ಕೆ ಬರ್ತದೆ. ಅವರನ್ನು ನಿನ್ನ ಪತಿಯು ರಕ್ಷಿಸಬೇಕಾದವರಲ್ಲ.
ಅವರು ರಕ್ಷಿಸುವುದಿಲ್ಲ. ನಾನು ಬಂದ ಮೇಲೆ ಇತ್ಯರ್ಥ ಮಾಡಬಹುದಿತ್ತಲ್ಲ, ಅಲ್ಲ ನಾನು ಬಂದ ಮೇಲೆ ಇತ್ಯರ್ಥ. ತಲೆ ಕಡಿದ ಆಗಿದಲ್ಲ, ಹೌದು ಈಗ ಇಲ್ಲಿ ಏನಾದ್ರೂ ಮಾಡುದಿದ್ರೆ ನೀವು ಮಾಡಿ ಆಗ್ಬೇಕಷ್ಟೇ. ಆದ್ರಿಂದ ಹೇಳ್ತೇನೆ, ಈಗ ಅವರು ರಕ್ಷಿಸುವುದಿಲ್ಲ, ಆದ್ರಿಂದ ಬಿಟ್ಟುಕೊಡು. ಇಲ್ಲ, ಅವರು ಬರುವನಕ್ಕೆ ಅವರು ರಕ್ಷಿಸ್ತಾರೆ ಎಂಬ ವಿಶ್ವಾಸದಲ್ಲಿ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ನಾನೊಂದು ಕೆಲಸ ಮಾಡಿ, ಹೇಗೆ ತಮಾದಿಗಳನ್ನು ಮುಟ್ಲೇ ಇಲ್ಲ, ಅವಳ ತಲೆ ಕಡಿ. ಅದ್ಯಾಕೆ ತಮಾದಿಗಳನ್ನು? ಈಗ ನೀವು ತಮಾದಿಗಳಿಗೆ ರಕ್ಷಣೆ ಕೊಟ್ಟರೆ ನಾ ತಲೆ ಕಡಿದದ್ದು ತಪ್ಪು ಅಂತ ಆಗ್ತದೆ. ಹೇಗೆ ಅಂದ್ರೆ, ನೀವು ರಕ್ಷಣೆ ಕೊಡುವವರು, ಆದ್ದರಿಂದ ನಿಮ್ಮ ಸತ್ಯ ರಕ್ಷಿಸಿದ್ದು ಸರಿ ಅಂತ. ನೀವು ತಮಾದಿಗಳನ್ನು ರಕ್ಷಿಸದೇ ಇದ್ದರೆ ನಿಮ್ಮ ಹೆಂಡತಿಯದ್ದು ತಪ್ಪು ಅಂತ ಆಗ್ತದೆ. ನೀವು ತಮಾದಿಗಳಿಗೆ ಗುರು ಆಗುತ್ತೀರೋ ಇಲ್ಲವೋ ಎಂಬುದರ ಮೇಲೆ ನಾನು ಸರಿಯೋ ನಿಮ್ಮ ಹೆಂಡತಿ ಸರಿಯೋ ಅಂತ ತೀರ್ಮಾನ ಆಗ್ತದೆ. ಸ್ವಾಮಿ ನೀವೇನು ಮಾಡ್ತೀರಿ? ಈಗ ತಮಾದಿಗಳಿಗೆ ನಾನು ಗುರುವಾಗಿ ಆದ್ರೆ ಅವರನ್ನು ಸರಿಯಾದಂತಹ ಪಥದಲ್ಲಿ ನಡೆಸಿದ್ರೆ ನಿನಗೇನ್ ನಷ್ಟ? ಏನು ಪ್ರಪಂಚ ಇರಬಾರ್ದು? ನನಗೆ ನಷ್ಟವೇ ಇಲ್ಲ. ತಮಾದಿಗಳಿಗೆ ಗುರುವಾದರೆ ಇಲ್ಲ ಇಲ್ಲ ಹಾಗೇನಿಲ್ಲ. ನೀವು ತಮಾದಿಗಳಿಗೆ ಗುರುವಾದರೆ ನೀವು ಕೊಟ್ಟ ಶಿಕ್ಷೆ ನನಗೆ ಅಂಗೀಕಾರಕರಲ್ಲ, ಅಂಗೀಕಾರಕರಲ್ಲ. ನೀವು ತಮಾದಿಗಳಿಗೆ ಗುರುವಾದ ಮೇಲೆ ಶಿಕ್ಷಿಸಿ ನಾನು ಸ್ವೀಕರಿಸ್ತೇನೆ ಅಂತ. ಹೌದಾ? ಹಾಗಿದ್ರೆ ನೀನು ಇದರಲ್ಲಿ ಕ್ರಮಣವನ್ನು ಮಾಡಿದೆಯಲ್ಲ, ದೇವೇಂದ್ರಾದಿಗಳು ಮೊರೆ ಇಟ್ಟಾಗ ಬಂದಿಯಲ್ಲ. ಹೌದು, ದೇವೇಂದ್ರಾದಿಗಳು ಮೊರೆ ಇಟ್ಟದ್ದು ಯಾಕೆ? ದೇವೇಂದ್ರಾದಿಗಳು ಮೊರೆ ಇಟ್ಟದ್ದು ಖ್ಯಾತಿ ನಮ್ಮನ್ನು ಅತಿಕ್ರಮಿಸ್ತಾ ಇದ್ದಾಳೆ, ಅವಳಿಂದ ನಮ್ಮನ್ನು ರಕ್ಷಿಸಬೇಕು. ಅಲ್ಲ, ಈ ಪ್ರಕರಣಕ್ಕೆ ಮೂಲ ಏನು? ಇಲ್ಲ, ದೇವೇಂದ್ರ ಈಗ ದೇವೇಂದ್ರಾದಿಗಳನ್ನು ಖ್ಯಾತಿ ದೇವಿ ಅತಿಕ್ರಮಿಸಿದ್ದೆ, ನಾನು ಬರುವುದಕ್ಕೆ ಮೂಲ. ಆಯ್ತಾ? ಹೌದು. ಹಾಗಿದ್ರೆ ಅವರಂತಾದಂತಹ ಸ್ತಂಭನವನ್ನು ವಿಮುಕ್ತಿಗೊಳಿಸಿ ನಿನಗೆ ಹೋಗಬಹುದಿತ್ತಲ್ಲ. ಅತ್ಯಮ್ಮ, ದೇವೇಂದ್ರಾದಿಗಳು ನಿನಗೆ ಮೊರೆ ಇಟ್ಟದ್ದು ನನಗೆ ಹೀಗೆ ಸ್ತಂಭನವಾಗಿದೆ, ಅಲ್ಲ ಅದನ್ನು ಸ್ಥಗಿತಗೊಳಿಸಿ ಹೋಗಬಹುದಿತ್ತು. ನನಗೆ ನಿಮ್ಮಲ್ಲಿ ಕೆಲಸ ಇತ್ತಲ್ಲ. ಏನು ನನಗೆ ನಿಮ್ಮಲ್ಲಿ ಕೆಲಸ? ಏನು ಕೆಲಸ ನನಗೆ? ಈಗ ನನ್ನಲ್ಲೇ ಕೆಲಸ ಇದ್ರೆ ನನ್ನನ್ನೇ ಕಾಣಬೇಕಿತ್ತಲ್ಲ. ನಾನು ಬರುವುದಕ್ಕಿಂತ ಮೊದಲು ಇಲ್ಲದೇ ಇದ್ದದನ್ನು ಸಲ್ಲದೇ ಇದ್ದದನ್ನು ನನ್ನ ಮನೆಯಲ್ಲಿ ಮಾಡಿ ಕೆಲಸ ಅನ್ನೆಲ್ಲರೂ ಹೇಳಿದ್ರು. ನನಗೆ ಮೃಗುಭಾಷೆಗಳನ್ನು ಕಾಣಬೇಕು, ನಾನು ಇಲ್ಲಿಯ ತನಕ ಬಂದಿದ್ದೇನೆ. ಈಗ ನೀನು ನೋಡಿದ್ರೆ ತಮಾದಿಗಳಿಗೆ ಆಶ್ರಯ ಕೊಟ್ಟಿದ್ದೆ. ತಮಾದಿಗಳು ದೇವ ವಿರೋಧಿಗಳಾಗಿ ಇಲ್ಲಿರುತ್ತ ನಾನು ಮೃಗುಗಳನ್ನು ಕಾಯುವುದಕ್ಕಾಗುವುದಿಲ್ಲ. ನೀನು ಅವಳನ್ನು ಬಿಟ್ಟು ಕಲೆ ಅಂದೆ, ಬಿಡುವುದಿಲ್ಲ ಅಂದೆ. ನನಗೆ ನಿಮ್ಮಲ್ಲಿ ತಮಾದಿಗಳನ್ನು ದೇವತೆಗಳು ಹನನ ಮಾಡುವುದಕ್ಕೆ ಏನು ಮಾಡಬಹುದು ಅಂತ ಸಮಾಲೋಚನೆ ಮಾಡುವ ಕೆಲಸ ಉಂಟು. ಆದ್ದರಿಂದ ನಿಮ್ಮನ್ನು ಕಾದು ತಮಾದಿಗಳು ದೇವ ವಿರೋಧಿಗಳಾಗಿರುತ್ತಾ ನನ್ನನ್ನು ನನ್ನ ಆಶ್ರಮದಲ್ಲಿ ನಿನಗೆ ಕಾಯುವುದಕ್ಕಾಗುವುದಿಲ್ಲ ಅಂತ ನಿನ್ನ ವಾಕ್ಯ. ಹೌದು, ಈಗ ಕಾದದ್ದಕ್ಕೆ ನನ್ನ ಹೆಂಡತಿಯನ್ನು ಕೊಂದಾದ ಮೇಲೆ ಇವು ತಮಾದಿಗಳನ್ನು ಉಳಿಸುತ್ತ ನನ್ನ ಮರಣವನ್ನೇ ನೀನು ಕಾದದ್ದಲ್ವಾ? ಅಲ್ಲ, ಈಗ ತಮಾದಿಗಿಂತ ನನ್ನ ಹೆಂಡತಿಯನ್ನು ಕೊಲ್ಲದೆ ಕಾಯುವುದಿಲ್ಲ. ತಮಾದಿಗಳು ಯಾರ ವಶ? ಈಗ ತಮಾದಿಗಳು ಯಾರ ವಶ? ಯಾರ ವಶದಲ್ಲಿಯೂ ಇಲ್ಲ. ಯಾರ ವಶದಲ್ಲಿ? ನನ್ನ ಅಂಕಿಯೊಳಗಿರುವುದಲ್ವ? ಹೌದಾ? ಹೌದೌದು. ನಿನ್ನ ಅಂಕಿ ಶಿಕ್ಷಿಸಬಹುದು. ನಾನನ್ನು ಮಾಡಬೇಕಾದ್ದು ಲೋಕ ಶಿಕ್ಷಾ, ಲೋಕದ ರಕ್ಷಾ ಶಿಕ್ಷಾ ಹೊಣೆ ಹೊತ್ತವ ನಾನು. ನನಗೆ ಈಗ ಇರುವುದ ಹೇಳ್ತೇನೆ ಸ್ವಾಮಿ, ಲೋಕದ ರಕ್ಷಾ ಶಿಕ್ಷೆಯ ವ್ಯವಸ್ಥೆ ನಿನಗಿದ್ರು ನೀನು ಬೇಕಾದಂತೆಲ್ಲ ಮಾಡ್ಲಿಕ್ಕೆ. ನಾನು ಹೇಳ್ತೇನೆ, ಈಗ ರಕ್ಷಣೆ ಕೊಟ್ಟಿರುವಂತಹ ನನ್ನ ಹೆಂಡತಿಯನ್ನು ಶಿಕ್ಷಾ ಶಿಕ್ಷಿಸಿದ ಮೇಲೆ ನಾನು ಕಾದದ್ದೇನು ಅಂತ ಹೇಳಿದೆ. ನಾನು ನಿಮ್ಮ ನಿಮಗಾಗಿ ಕಾದದ್ದು ಯಾಕೆ? ಯಾಕೆ ಸಮಾಜಗಳಲ್ಲಿ ಹೇಗೆ ದಂಡಿಸಬಹುದು ಅಂತ ನೀವು ಹೇಳ್ತೀರೋ ಹಾಗೆ ದಂಡಿಸುವುದಕ್ಕೆ. ನಾನು ಹೇಳ್ತೇನೆ, ತಮಾದಿಗಳನ್ನು ನನ್ನ ವಶದಲ್ಲಿ ಇಟ್ಟುಕೊಂಡು ನೀವು ನಿರೂಪಿಸಿದ ವಿಧಾನದಲ್ಲಿ ಅವರನ್ನು ದಂಡಿಸ್ತೇನೆ. ನಾನೀಗ ಅವರಿಗೆ ಏನು ಮಾಡ್ಬೇಕು? ಇಲ್ಲ, ನನ್ನ ಹೆಂಡತಿ ಸತ್ತದಕ್ಕೆ ಏನು ಮಾಡ್ತೀನಿ? ಅದಕ್ಕಿಂತ ಬದಲು ಅದು ನ್ಯಾಯ ಇರುವುದಲ್ಲ. ನ್ಯಾಯ ತಮಾದಿಗಳಿಗೆ ಏನು ಮಾಡಬೇಕು ಎನ್ನುವ ಸಮಾಲೋಚನೆಯನ್ನು ನಾರಾಯಣನಾದಂತ ನಿನ್ನ ಸಮ್ಮುಖದಲ್ಲಿ ಮಾಡುವುದಕ್ಕೆ ನನಗೆ ಏನು ಹೆಸಿಗೆ ಇಲ್ಲ. ನನ್ನ ಮನೆಗೆ ಒಂದು ಇತ್ತು ಮಾಡಿ ನನ್ನ ಮನೆಯನ್ನೊಂದು ಸೂತಕದ ಮನೆಯಾಗಿಸಿ ನನ್ನ ಯಜ್ಞ ಕರ್ಮಗಳಿಗೆ ಭಾಗಿತ್ವವೇ ಇಲ್ಲದಂತೆ ನನ್ನದಾದಂತಹ ಗೃಹಸ್ಥ ಜೀವನಕ್ಕೆ ಒಂದು ತೆರನಾದಂತಹ ಧಕ್ಕೆಯನ್ನು ತಂದು ನೀನು ಸಮಾಲೋಚನೆ ಅಂತ ಮಾಡುದು? ಅಲ್ಲ, ಸಮಾಲೋಚನೆ ಈಗ ಮಾಡ್ತಾ ಇದ್ದೇನೆ. ಏನಂತ ಈಗ ಮಾಡ್ತಾ ಇದ್ದೇನೆ, ನೀವೇನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿದೆ. ಇಲ್ಲ, ಈಗ ನಿಮ್ಮ ಸತಿ ಸತ್ತದಕ್ಕೆ ಏನು ಅಂತ ಉತ್ತರ ಹೇಳಬೇಕಾದ ತಮಾದಿಗಳಿಗೆ ನೀವು ಗುರು ಆಗ್ತೀರೋ ಇಲ್ಲವೋ ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಆದ ಮೇಲೆ ಹೇಳ್ತೇನೆ, ನಾನು ಅವರಿಗೆ ಗುರು ಆಗ್ತೇನೋ ಇಲ್ವೋ ಎನ್ನುವುದಾದ ಮೇಲೆ ಹೇಳ್ತೇನೆ. ಹಾಗಲ್ಲ ಸ್ವಾಮಿ, ಅದು ಹಾಗಾಗುದಿಲ್ಲ ಅಂತ ನಿರ್ಬಂಧ ಮಾಡ್ಲಿಕ್ಕೆ ನೀವು ಆಗುದಿಲ್ಲ. ನನಗೆ ಎಷ್ಟಾಗ್ತದೆ ಅಂತ ನನ್ನ ನನ್ನ ಆಶ್ರಮಕ್ಕೆ ಬಂದು ಮಾಡಿ ಅಲ್ಲ. ಅಲ್ಲ, ಅದು ಹಾಗೆಲ್ಲ ಈಗ ಖ್ಯಾತಿ ದೇವಿ ಅವರಿಗೆ ಆಶ್ರಯ ಕೊಟ್ಟಿದ್ದಾಳೆ ಎನ್ನುವುದೊಂದೇ ತಪ್ಪು ಹೌದಾದ್ರೆ, ಆ ತಪ್ಪಿಗೆ ನೀನು ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟಲ್ಲಿ ಹೌದಾದ್ರೆ, ಈಗ ತಪ್ಪು ತಪ್ಪಾಗಿಯೇ ಉಳಿದಿದೆ ಅದನ್ನೇ ಯಾಕೆ ಬಿಟ್ಟು ವಿರಳವಾಗಿ ಸ್ಪಷ್ಟವಾಗಿ ಸಮಾಜಗಳು ಮಾಡಿದಂತಹ ದಾರಿ ತಪ್ಪು ಅಂತ ನೀನು ಹೇಳುವುದಿದ್ರೆ, ಸಮಾಜಗಳಿಗೆ ನನ್ನ ಹೆಂಡತಿ ಕೊಟ್ಟಂತಹ ಆಶಯ ತಪ್ಪು ಅಂತಾದ್ರೆ ಅದನ್ನು ಕೊಟ್ಟಿರುವ ಅವಳಿಗೆ ನೀನು ಮರಣವನ್ನೇ ಶಿಕ್ಷೆಯಾಗಿ ಒದಗಿಸಿದ್ದೀನಿ ಅಂತಾದ್ರೆ, ಇನ್ನು ಸಮಾಜಗಳನ್ನು ಬಿಟ್ಟಿದ್ದೀನಿ
ಓಡಾಡುತ್ತೆ. ಸ್ವಾಮಿ ನಾನು ಊಹಾಪೋಹ ಪಟ್ಟಂತದಿಂದ ಹಾಗಾದರೇನು ಹೀಗಾದರೇನು ಅಂತಿಲ್ಲ. ನಿರ್ಣಯಿಸಬೇಕಾದ ವ್ಯಕ್ತಿ ಮುಂದಿರುವಾಗ ನಾನು ಸ್ಪಷ್ಟವಾಗಿ ಎರಡು ವಿಷಯ ಹೇಳ್ತೇನೆ. ತಮಾದಿಗಳಿಗೆ ಏನು ಶಿಕ್ಷೆ ಅಂತ ನೀವು ಹೇಳಿದ ಹಾಗೆ ಮಾಡ್ತೇನೆ. ಇದೊಂದು ವಿಷಯ. ಖ್ಯಾತಿ ದೇವಿಯನ್ನು ಕೊಂದದ್ದು ತರಿಯೋ ತಪ್ಪೋ ಅಂತ ತೀರ್ಮಾನ ಆಗುವುದೇ. ತಮಾದಿಗಳಿಗೆ ನೀವು ಗುರು ಆಗುತ್ತೀರೋ ಇಲ್ವೋ ಅಂತ ನಿರ್ಣಯ ಆಗಬೇಕು. ಇದು ಎರಡು ವಿಷಯ. ಇದೆರಡು ತೀರ್ಮಾನ ಆದ ಮೇಲೆ ಅವಕಾಶವನ್ನೇ ಕೊಟ್ಟಿಲ್ಲ. ಈಗ ತಮಾದಿಗಳಿಗೆ ನಾನು ಗುರು ಆಗ್ತೇನೋ ಅಂತ ನನ್ನಲ್ಲೇ ನೀನು ಕೇಳುವುದಿದ್ರೆ ನನ್ನ ಹೆಂಡತಿ ಸಾಯುವುದಕ್ಕಿಂತ ಮೊದಲಾಗಿ ಇರ್ಬೇಕು. ನನ್ನ ಹೆಂಡತಿ ಸತ್ತಾದ ಮೇಲೆ ನೀವು ಗುರು ಆಗ್ತೀರೋ, ನೀವೇನು ಮಾಡ್ತೀರಿ, ಅದು ನಿನ್ನ ದುರ್ಬುದ್ಧಿ ಅಂತ ಆಗ್ತದೆ. ಯಾವ ಬುದ್ಧಿ ಆಗಲಿ, ನಾನು ಈಗಲೇ ಕೇಳು, ನನಗೆ ಈಗಲೇ ಉತ್ತರ ಬೇಕು. ನಿನಗೆ ಅಹಂಕಾರ ಉಂಟು. ಪಾಪಕಾರ್ಯವು ಲೋಕದಲ್ಲಿ ಕದಲು ತುಳದು ಯಾವ ಬಂಧವೋ
ಬೇಕಾದಲ್ಲಿ ಕೊಟ್ಟೆ ನಗೆ ಅಲ್ಲದ ಮತ್ತೆ ನನಗೆ ಬೇಡದಿದ್ದದ್ದು ಹೇಳಿದ್ರು ನಗೆ ಬರುವುದು. ಇದು ಬೇಕಾದನ್ನೇ ಹೇಳಿದ್ರು, ನಾನು ನಗೆ ಹೇಳಿದೆ ಮತ್ತೆ ಏನಾಗ್ತದೆ? ತುಂಬಾ ಕೋಪ ಬಂದವರಿದ್ರು ನಗಾಡುವಾಗ ನಮಗೆ ತಮಾಷೆ ಮಾಡಿದ ಅವರು. ಆ ಯೋಚನೆ ಮಾಡುವ ನನಗೆ ಏನು ಮಾಡ್ತಾನೆ ಅಂತ ಯೋಚನೆ ಮಾಡುವ ಕೋಪ ಇಲ್ಲದಷ್ಟು ಗೊತ್ತೇ ಆಗುದಿಲ್ಲ. ನಿಮ್ಮ ಕೋಪ ಇಲ್ಲದಷ್ಟು ನಿಮ್ಗೆ ಗೊತ್ತೇ ಆಗಲಿಲ್ಲ. ನೀವು ಯೋಚನೆ ಮಾಡುವ ಬರೋದ್ರೆ ನಿಮ್ಮ ಕೋಪ ಇಲ್ಲಿರಲಿಲ್ಲ. ಈಗ ಲೋಕವನ್ನೇ ಸುಟ್ಟು ಸುಳ್ಕರಿಯಾಗಿಸ್ತೇನೆ ಅಂತ ಹೊರಟ ನೀವೆಲ್ಲಿ ದಶಾವತಾರಗಳಲ್ಲಿ ದಶವೇ ಮೊದಲಾದದ್ದು ಅಂತ ಹೇಳ್ತಾ ಒಂದವತಾರದ ದೀರ್ಘಾವಧಿ ಭಕ್ತಿಯೋಗ ಅನುಭವಿಸುತ್ತೆ ಹೇಳಿ ತಡಿದಂತಹ ನಿಮಗೆ ನಾನೀಗ ಮಣಿಯುವುದ ಕೇಳಿಸುವುದಿಲ್ಲ. ಶಾಪವಿದರು ಶಿರದಳ ಅಂತ ನನ್ನನ್ನು ಮಣಿಸಬೇಕು ಅಂತ ನೀವು ಹೊರಟ ಅಲ್ಲ. ನೀನು ಮಣಿಯುವಾಗ ನನಗೆ ನೇರ ನಿಲ್ಲಿಕ್ಕಾಗುದಿಲ್ಲ. ನನ್ನನ್ನು ಮಣಿಸುವುದಕ್ಕೆ ಇದ್ದ ಜೀವಮಾನದ ತಪಸ್ಸಿನ ಫಲ ಎಲ್ಲ ವಿನಿಯೋಗ ಮಾಡಿ ಶಾಪ ಕೊಟ್ಟು ಹೌದು ಸುಲಭ ಎಷ್ಟು ಉಂಟು ನೋಡಿ. ನಾವೊಮ್ಮೆ ಮಣಿದ್ರೆ ಸಾಕು, ಬೇಕಾದವರು ನಮಗೆ ಮಣಿತಾರೆ. ನಿಮಗೆ ನಿಜವಾಗಿ ಹೌದು ಅಂತಾದ್ರೆ ಒಮ್ಮೆ ನಾವು ಹೇಳಿದಕ್ಕೆ ಮಣಿದ್ರೆ ಮುಗಿಯುತ್ತಿರಲಿಲ್ವ ಸ್ವಾಮಿ? ನೀವು ಅದಕ್ಕೆ ಕೋಪದಿಂದ ವ್ಯಗ್ರರಾಗಿ ಉಗ್ರರಾಗಿ ಬ್ರಹ್ಮೈವ ಪರಮನ್ಯ ಅಂತ ನಿಮ್ಮಂತವರ ಪಾದರಜವನ್ನು ಶರೀರದಲ್ಲಿ ಧರಿಸುವುದು ಯಾಕೆ? ನನ್ನ ಪಾದರಜಕ್ಕೆ ಪ್ರತಿನಿತ್ಯ ಪಾವಿತ್ರ್ಯ ಸಿದ್ಧಿಸಿ ಲೋಕ ಅದನ್ನು ಶಿರೋಧಾರ್ಯವಾಗಿ ಅಂಗೀಕರಿಸುವಂತಹ ಸಾಮರ್ಥ್ಯ ಉಳಿಯಬೇಕು ಅಂತಾದ್ರೆ ನನ್ನನ್ನೇ ಉಪಾಸನೆ ಮಾಡುವವರ ಪಾದರಜವನ್ನು ನಾ ಶಿರದಲ್ಲಿ ಧರಿಸಬೇಕು. ನೀವು ಎಷ್ಟು ಕೋಪಗೊಂಡ್ರು ಮಾಡಿದ ತಪಸ್ಸು ನನಗಾಗಿ ಅಂತ ನನಗೆ ಗೊತ್ತುಂಟು ಸ್ವಾಮಿ. ಸನಕಾದಿಗಳಾದರೂ ಉತ್ತಮ ಪುರುಷರಾಗುವುದಕ್ಕೆ ಪುರುಷೋತ್ತಮರಾದಂತಹ ನಿನ್ನ ಸೇವೆಯನ್ನು ದಿನನಿತ್ಯ ಬಂದು ವೈಕುಂಠದಲ್ಲಿ ಮಾಡಿದ್ದೇ ಕಾರಣ ಅಂತ ನನಗೆ ಈಗ ಅಲ್ವಾ ಸ್ವಾಮಿ. ನಿನ್ನ ಸಾಮೀಪ್ಯ ಭೂಲೋಕದ ವ್ಯವಹಾರದಲ್ಲಿ ಒಂದು ಉದಾಹರಣೆ ಏನು ಗೊತ್ತುಂಟ? ಕತ್ತೆ ಕೋಣ ಅಂತ ಮಕ್ಕಳಿಗೆ ಅಪ್ಪ ಅಮ್ಮಂದಿರು ಬೈತಾರೆ. ಹೌದು, ಈಗ ಸ್ವಲ್ಪ ದೊಡ್ಡವರಾದ್ರಿಂದ ನಿಮ್ಮಲ್ಲಿ ತಪಸ್ಸು ಮಾಡಿ ಜ್ಞಾನ ವೃದ್ಧಿ ಆದದ್ದರಿಂದ ಅಪ್ಪನ ಸ್ಥಾನದಲ್ಲಿ ನನಗೆ ನೀವು ದಶವೇ ಮೊದಲಾದ ಅವತಾರ ತಾಳಿ ಅಂತ ಬೈದಿರಿ. ಬೈದದ್ದು ಮಗ ಅಂತ ಗೊತ್ತಿದ್ದ ಮೇಲೆ ನಾನು ಯಾಕೆ ಕೋಪಗೊಂಡಿ? ಈಗ ಮಗನಿಗೆ ಬೈದಂತಹ ಅಪ್ಪ ಅಮ್ಮಂದಿರು ಮತ್ತೆ ಆ ಮಗನ ಮೇಲೆ ಪೂರ್ವಜನ್ಮ ವಿರೋಧವನ್ನು ಸಾಧಿಸ್ತಾರೋ? ಇಲ್ಲವಲ್ಲ. ಅವ ಮಗ ಅಂತ ಮಾನಿಸಿ ವಾತ್ಸಲ್ಯವನ್ನು ತೋರುವುದೇ ವಿಹಿತಾಚಾರ ಅಲ್ವ? ಮಕ್ಕಳು ಎಷ್ಟು ಬೈದರೂ ಒಂದು ವಾತ್ಸಲ್ಯ ಇರ್ತದೆ ಅಲ್ವೋ? ಮಕ್ಕಳು ಎಷ್ಟು ಬೈದರೂ ಅಪ್ಪನಿಗೂ ಕೂಡ ಮಕ್ಕಳ ಮೇಲೆ ಅಷ್ಟೇ ವಾತ್ಸಲ್ಯ ಇರ್ತದೆ. ನಾನು ಏನು ಕೇಳಿದೆ? ತಮಾದಿಗಳನ್ನು ವಶದಲ್ಲಿ ಇರಿಸಿಕೊಂಡಿದ್ದೇನೆ, ಅವರನ್ನು ಹನನ ಮಾಡುವುದಕ್ಕೆ ಏನು ಮಾರ್ಗ ಅಂತ ತೋರಿಸಿಕೊಟ್ರಲ್ಲ ಕೋಪದಲ್ಲಿ. ದಶವೇ ಮೊದಲಾದ ದಶಾವತಾರಗಳನ್ನು ತಳ್ಳಿ ಅವರನ್ನು ಹನನ ಮಾಡುವುದಕ್ಕೆ ಅಂತ ತಲೆಯಲ್ಲಿಟ್ಟುಕೊಂಡೆ. ನೀವು ಹೇಳಿದಾಗೆ ಅವರನ್ನು ಕೊಲ್ಲುತ್ತೇನೆ. ಈಗ ಮುಟ್ಟುವುದಿಲ್ಲ, ಅವರನ್ನು ಬಿಟ್ಟೆ, ಸಮಾಧಿಗಳನ್ನು ಬಿಟ್ಟೆ ಸ್ವಾಮಿ. ನೀವು ಹೇಳಿದಾಗೆ ನಾನು ಕೊಟ್ಟ ಶಾಪದಲ್ಲಿ ಅವರನ್ನು ಕೊಲ್ಲಿಕ್ಕೆ ಬರ್ತಾರೆ. ಏನು ಬಾರದೆ ಹತ್ತು ಸಲ ಇಲ್ಲಿ ಅಂತ ಹೇಳಿದ್ರೆ ಒಬ್ಬ ತಮಲ್ಲ, ಹತ್ತು ಮಂದಿ ತಮನಂತವರು ಹುಟ್ಟಿದರು ಅವರ ಹುಟ್ಟಡಗಿಸುವುದಕ್ಕೆ ನೀವು ಕೊಟ್ಟ ಅಷ್ಟೊಂದು ಶಾಪವನ್ನು ವಿನಿಯೋಗಿಸ್ತೇನೆ ಸ್ವಾಮಿ. ನೀವು ಹೇಳಿದಾಗೆ ಕೊಲ್ಲುತ್ತೇನೆ ಅಂತ ನಾನು ಹೇಳಿದ್ದಲ್ವ? ನಾನು ಹೇಳಿದೆ, ನಿಮ್ಮ ಹೆಂಡತಿಯಲ್ಲೂ ಅದನ್ನೇ ಹೇಳಿದೆ. ನಿಮ್ಮ ಗಂಡ ಹೇಳಿದ ಹಾಗೆ ಮಾಡ್ಲಿಕ್ಕೆ ನಾನು ಬಂದದ್ದು. ಗಂಡನು ನಾನು ಮಾತಾಡುವಾಗ ಅವರು ಒಳಗಿರುವುದು ಒಳ್ಳೇದಾಗುದಿಲ್ಲ, ಹೊರಗೆ ಬಿಡು ಅಂದ್ರೆ ಇಲ್ಲ ಅವರು ಬರುವುದಿಲ್ಲ ಒಳಗೆ ಇರಬೇಕು ಅಂತ ಆಟ ಮಾಡಿದ್ರು. ಅವಳು ನಾನು ಹೇಳಿದ ಹಾಗೆ ಕೇಳು. ಈಗ ನಾನು ನೀನು ಅವಳನ್ನು ಕೊಂದೆ ಅಲ್ವಾ? ಈಗ ನಾನು ಹೇಳ್ತೇನೆ, ಅವಳದ್ದು ದೊಡ್ಡ ತಪ್ಪ ಅಲ್ಲ, ಸಣ್ಣ ತಪ್ಪ. ಹೌದು, ಒಂದು ಸಲ ಬೀಳುವಷ್ಟು ತಪ್ಪು. ಹಾಗಿದ್ರೆ ನಿನಗೆ ಶಾಪ ಕೊಟ್ಟಾದ ಮೇಲೆಯೂ ಸ್ವಲ್ಪ ತಪಸ್ಸಿನ ಶಕ್ತಿ ಉಳಿದಿ ಸ್ವಲ್ಪವೇ ಉಳಿದದ್ದು. ಹೌದು, ಏನ್ ಮಾಡುದು ಯೋಚನೆ? ಅದರಲ್ಲಿ ಒಂದು ಅವಳನ್ನು ಎಬ್ಬಿಸಲ ನಾನು. ಆದ್ರೆ ಒಂದುಂಟು, ದೇವ ವಿರೋಧ ಮಾಡುವ ಹೆಂಡತಿಯನ್ನು ಮರಳಿ ಎಬ್ಬಿಸ್ತೇನೆ ಅಂತ ಸಂಕಲ್ಪ ಬೇಡ. ದೇವ ವಿರೋಧ ಅವಳ ಜೊತೆಗೆ ಸತ್ತು ದೇವರನ್ನು ಪೂಜಿಸುವ ಹೆಂಡತಿ ಯಾವತ್ತು ಜೊತೆಯಾಗಿರಲಿ ಅಂತ ಸಂಕಲ್ಪಿಸಿ ಎಬ್ಬಿಸಿ. ಧಾರಾಳ ಎಬ್ಬಿಸಿ. ಇನ್ನೊಮ್ಮೆ ಎಬ್ಬಿಸುವ ನನಗೆ ಅವಳನ್ನು ಕೊಲ್ಲುವುದು ಉದ್ದೇಶವೇ ಅಲ್ಲ ಅಂತ ಯೋಚನೆ ಮಾಡಿ. ತಾವು ದುರ್ಬುದ್ಧಿ ತೋರಿಸಿದ್ರು. ಗುರುಬಲ ಇದ್ದರೆ ದೇವತೆಗಳಿಗೂ ಗೆಲ್ಲುವುದಕ್ಕಾಗುವುದಿಲ್ಲ ಎಂಬ ದುಷ್ಟ ಹುನ್ನಾರದಲ್ಲಿ ತಮಾದಿಗಳು ಇಲ್ಲಿಗೆ ಬಂದರು. ನನಗೆ ಒಂದು ಯೋಚನೆಯನ್ನು ಗೊತ್ತು. ಇನ್ನೀಗ ಆ ದುಷ್ಟನಿಗೆ ಈ ಲೋಕದಲ್ಲಿದ್ದ ಯಾವ ಋಷಿಯೇ ಗುರುವಾದ ಆ ಗುರುವಿಗೆ ಗುರುವೆನಿಸಬಲ್ಲ ನೀವು ನನಗೆ ಆ ದುಷ್ಟರನ್ನು ವಧಿಸುವುದಕ್ಕಿದ್ದ ಶಕ್ತಿ ಕೊಟ್ಟ ಮೇಲೆ ಯಾರ ಗುರುತ್ವವಾದರೂ ರಾಕ್ಷಸರನ್ನು ಕಾಯುವುದ ಕೊಟ್ಟ ಯೋಚನೆ ಮಾಡಿ. ಇಲ್ಲವಲ್ಲ. ಹಾಗಾದ್ರೆ ಇಲ್ಲಿ ಯಾರನ್ನು ಬೇಕಾದ್ರೂ ಅವರು ಗುರುವಾಗಿ ಹೊಂದಲಿ, ಅವರನ್ನು ಮೀರುವುದಕ್ಕೆ ಆ ಗುರುವಿನ ಅಪ್ಪನಂತವರ ಶಾಪದ ಫಲ ನನಗುಂಟು, ಶಾಪದ ಬಲ ನನಗುಂಟು. ಈಗ ನನಗೇನಾಗಬೇಕು? ತಮಾಸುರ ನನ್ನ ಆಶ್ರಮಕ್ಕೆ ಬಂದದ್ದಲ್ಲ, ಮತ್ತೆ ಅವನ ಶವ ಬಂದದ್ದು. ತಮಾಸುರ ನಿಜವಾಗಿ ಅವ ಉಳಿಬೇಕು ಅಂತ ಬಂದು ಸತ್ತಲ್ಲ ಜೀವನ ಅಲ್ವಾ? ಇನ್ನೊಬ್ಬ ಬದುಕಲಿಕ್ಕೆ ಉಂಟು. ಆದ್ರೆ
ಕೆಲವೊಮ್ಮೆ ಮೊನ್ನೆ ಮೊನ್ನೆವರೆಗೆ ಆಶ್ರಮವನ್ನು ಕಂಡ್ರೆ ಕಲ್ಲು ಹೊಡಿತಿದ್ದ ಪಾಪಿಗಳು. ನೋಡಿ, ಇದು ನಿಜವಾಗಿ ನೀವು ಆಗಲೇ ಹೇಳಬೇಕಾದ ಮಾತು. ಹೆಂಡತಿ ಸತ್ತ ಹಾಗಾದ್ರೆ ಈಗ ಒಪ್ಪಿಸಿದ್ದ ನಿಮಗೆ ನಾನು ಅವಳನ್ನು ಅಭಿಮುಖರಾಗಿಸುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಮೇಲೆ ಈಗ ನಿಮಗೂ ಶಾಂತ ಪರಿಸ್ಥಿತಿಯಲ್ಲಿ ಎಲ್ಲ ಹೊಳೆಯುವುದಕ್ಕೆ ತೊಡಗಿದೆ. ಅವರು ಪಾತಕಿಗಳು ಬರಬಾರದವರು ಅಂತ. ಸ್ವಾಮಿ, ನನಗೆ ಬೇಕಾದದ್ದು ಕಾಲಕರ್ಮ ಸ್ಥಿತಿಯ ಗತಿಯ ಹೊಂದಾಣಿಕೆ. ಲೋಕದಲ್ಲಿ ಕೆಡುಕನ್ನು ರಕ್ಷಿಸುವ ಗುರುತ್ವ ಹುಟ್ಟುವ ಮೊದಲೇ ಕೆಡುಕನ್ನು ಅಳಿಸುವ ಗುರುತ್ವ ಇದೇ ಮಣ್ಣಿನ ಸತ್ವವಾಗಿ ಅರಳಿ ನಿಲ್ಲುತ್ತದೆ, ಎದ್ದು ನಿಲ್ಲುತ್ತದೆ ಎಂಬುದನ್ನು ತೋರಿಸಬೇಕಿತ್ತು. ಭೃಗು ಮಹರ್ಷಿಗಳು ಲೋಕದ ಜನರು ಹೆಮ್ಮೆ ಪಡುವಂತೆ ದೇವ ಕಾರ್ಯಕ್ಕೆ ಪೂರಕವಾಗಿ ಸಹಸ್ರಾರು ವರ್ಷಗಳ ತಮ್ಮ ತಪದ ಬಲವನ್ನು ಶಾಪವಾಗಿ ದೇವರಿಗೆ ದಾರೆರೆದು ಕೊಟ್ಟಾಗ ಅದಷ್ಟನ್ನು ಸ್ವೀಕರಿಸುತ್ತೇನೆ. ಒಂದು ಅವತಾರದಲ್ಲಿ ದೀರ್ಘಾವಧಿಯ ಪತ್ನಿ ವಿಯೋಗ ಅಲ್ಲ, ನಾ ಯಾರಿಗೂ ಶಾಪ ಕೊಡ್ಲಿಕ್ಕೆ ಹೋಗುವುದಿಲ್ಲ ಸ್ವಾಮಿ. ನೀವು ಹೇಳಿದ ಅಷ್ಟನ್ನು ಅಳ್ತಾ 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 ಪತ್ನಿ ವಿಯೋಗದಿಂದ ನರಳಿತ ನಿಮಗೆ ಸಾಕು ಅಂತ ಕಾಣುವಷ್ಟು. ನಿಮಗೆ ಅಂದ್ರೆ ನಿಮಗೆ ಅಂತಲೇ ಅಲ್ಲ, ನಿಮ್ಮ ವರ್ಗದವರಿಗೆಲ್ಲ ಯಾಕಾದ್ರೂ ದೇವರು ಇಷ್ಟ ಅಳ್ತಾ ಅನ್ನೋ ಅಂತ ಕಾಣುವಷ್ಟರವರೆಗೆ ನಾ ಅಳ್ತಾ ಅನುಭವಿಸ್ತೇನೆ. ನೀವು ಹೇಳಿದ ಅಷ್ಟು ನನಗೆ ಸ್ವೀಕಾರ. ನಮ್ಮ ವರ್ಗದವರಿಗೆ ಯಾಕಪ್ಪ ಇವ ಅಳ್ತಾನೆ ಅಂತ ಎಲ್ಲಿಯಾದರೂ ನನ್ನ ವಿಷಯ ನೆನಪಾದ್ರೆ ನನಗೆ ಶಾಪ ಕೊಟ್ಟಾರ. ಅದು ನನ್ನ ಹೊಣೆಯಲ್ಲೇ ಇರಲಿ, ನಾನು ಎಷ್ಟು ನಿಮಗೆ ಶಾಪ ಬಾರದಂತೆ ನಾನೇ ರಕ್ಷಿಸ್ತೇನೆ. ಸ್ವಾಮಿ, ನನಗಿಲ್ಲೊಂದು ಚೋದ್ಯ ಆಯ್ತು. ಏನು? ನಾನು ಕೋಪದಲ್ಲಿ ಕೊಟ್ಟ ಶಾಪ ಆಗ ನಾನು ಅಂತ ಒಂದಿತ್ತು. ಶಾಪ ಕೊಟ್ಟಾದ ಮೇಲೆ ನಾನು ಎನ್ನುವುದು ನನ್ನಲ್ಲಿ ಉಳಿಯಲಿಲ್ಲ. ಯಾಕಂದ್ರೆ ಎಲ್ಲವೂ ನೀನು ನಿನ್ನಿಂದ ಬಿಟ್ಟರೆ ನಾನು ಎನ್ನುವುದಕ್ಕೆ ಸ್ವಾಮಿ, ನಾನು ವೇದವು ವಿಧಿಯನ್ನು ಶಾಸ್ತ್ರವನ್ನು ಎಲ್ಲವನ್ನು ಮಾನಿಸಿದಂತಿರ್ತೇನೆ. ಯಾವುದನ್ನು ನಾ ಮಾನಿಸಬೇಕಾಗಿಲ್ಲ. ಯಾಕೆ ಗೊತ್ತು? ನನಗೆ ಯಾವ ನಿಷೇಧವೂ ಇಲ್ಲ. ನೆನಪಿಟ್ಟುಕೊಳ್ಳಿ, ಯಾಕೆ ಗೊತ್ತಿಲ್ಲ, ನನಗಾಗಿ ನಾನೇನು ಮಾಡುವುದೇ. ಆದ್ದರಿಂದ ನನಗೆ ಯಾವುದೂ ಬಾಧಕಲ್ಲ. ನಾ ಮಾಡುವುದಷ್ಟು ನಿಮಗಾಗಿ ಆದದ್ದರಿಂದ ನಾ ಏನು ಬೇಕಾದರೂ ಮಾಡ್ತೇನೆ. ಆದರೆ ನೆನಪಿಟ್ಟುಕೊಳ್ಳಿ, ಏನಕ್ಕೇನು ಆಗದಂತೆ ಮಾಡಬೇಕಾದನ್ನೇ ಮಾಡ. ನಾವು ನಮಗಾಗಿ ಮಾಡುವುದಲ್ಲ, ಆದ್ರೂ ಒಳಗಿಂದೊಳಗೆ ನಾವು ಮಾಡ್ತೇವೆ. ನಾವು ಮಾಡುವುದು ಅಂತ ಇರ್ತದೆ. ನನ್ನ ಕ್ರಮ, ನನ್ನ ಹೆಂಡತಿ, ನನ್ನ ರಕ್ಷಣೆ, ನಾನು ಬಾರದೆ ಈ ನಾನು ಏನು ಸ್ವಾಮಿ? ನಾನು ಸ್ವಲ್ಪ ವರ್ಷ ತಪಸ್ಸು ಮಾಡಬೇಕು ಅಂತ ಇದ್ದೆ. ಇನ್ನು ತುಂಬಾ ವರ್ಷ ಮಾಡಿ ಸ್ವಾಮಿ, ಎಲ್ಲ ಬರಿದಾಯ್ತಲ್ಲ. ಒಂದು 2000 ನಿನಗಾಗಿ ಮಾಡಬೇಕು ಅಂತ. ನೀನು ನನ್ನ ತಪಸ್ ಶಾಪವನ್ನು ತಗೊಂಡಿಯಲ್ಲ, ಹೌದು, ಅದಕ್ಕೆ ಬೇಕಾಗಿ 2000 ಕೃತಜ್ಞತಾ ರೂಪ ಕೃತಜ್ಞತಾರೂಪದಿಂದ 2000 2000 ನಿಮಗೆ ಬಿಡ್ತೇನೆ ಸ್ವಾಮಿ. ಅವರು ರಕ್ಷಿಸಿದವಳನ್ನು, ಅವರು ನಿಮ್ಮ ಹೆಂಡತಿ ರಕ್ಷಿಸಿದವರನ್ನು ನಾನು ಭಕ್ಷಿಸ್ತೇನೆ ವಧಿಸ್ತೇನೆ ಅಂತ ಆಗಿ ನೋಡುವ. ನೀವು ಸತಿಪತಿಯರು ಇನ್ನವಳು ಎದ್ದ ಮೇಲೆ ಒಟ್ಟಾಗಿ ನನ್ನನ್ನೇ ತಪ್ಪಿಸಿದೆ ನೋಡುವ. ನಿಮ್ಮಿಂದ ನನಗೆ ಬೇಕಾದ ಏನಾದ್ರೂ ಸಿಗ್ತದೆ ಅಂತ ನಾನು ಕಾಯ್ತಾ ಇರ್ತೇನೆ. ರಂಗನಾಯಕ ಏನು ನಿರ್ದೇಶಕರೇ, ಈಗ ಬಿಸಿ ಬಿಸಿಯಲ್ಲೇ ಇದೊಂದು ಮುಗಿಯಿತು. ಹೌದು, ಇನ್ನೊಂದು ಒಳ್ಳೆ ಪ್ರಸಂಗದಲ್ಲಿ ಕಾಣುವ ಸ್ವಾಮಿ. ನೀವು ನಿರ್ದೇಶನ ಮಾಡಿ ಅಭಿನಯಿಸುವುದಕ್ಕೆ ನಾನು 10 ಅವಕಾಶ ಉಂಟು ನನಗೆ ವೇಷ ಮಾಡಲಿಕ್ಕೆ. ಬೇಕಾದ ವೇಷದಲ್ಲಿ ಬರ್ತೇನೆ. ಒಂದು ಒಂದು ಪ್ರಾರ್ಥನೆ, ಭೃಗುವಾದ ನಾನು ಶಾಪ ಕೊಟ್ಟೆ 10 ಅಂತ. ಹೌದು, ಒಂದು ಜನ್ಮ ನಿನಗೆ ಸಾಧ್ಯ ಅಲ್ಲ. ನಿನಗೆ ಸಾಧ್ಯ ಇಲ್ಲದೆ ಇದ್ದದ್ದು ಯಾವುದೂ ಇಲ್ಲ. ನೀನು ಮನಸ್ಸು ಮಾಡಿ ಅಲ್ಲ, ನೀನು ಅನುಗ್ರಹದಿಂದ, ನೀನು ಕೃಪೆಯ ಕಣ್ಣಿನಿಂದ ಒಂದು ಅವತಾರವನ್ನು ನನ್ನ ವಂಶದಲ್ಲಿ ಭೃಗು ವಂಶದಲ್ಲಿ ಅಂತ ಕಾಣಿಸಿಕೊಂಡಿದ್ದೀನಿ. ನೀನು ಹೇಗೂ ಹೇಳಿದೆಯಲ್ಲ ನನ್ನನ್ನು ಮಗ ಅಂತ, ನನ್ನ ವಂಶದಲ್ಲಿ ಒಂದು ನೀನು ಕಾಣಿಸಿ. ನೀವೊಂದು ಅನುಮತಿ ಕೊಡಬೇಕು. ಹೇಗೆ? ನಿಮ್ಮ ಮನೆಯೊಳಗಿದ್ದ ರಾಕ್ಷಸರನ್ನು ಹುಡುಕುವುದಕ್ಕೆ ಬಂದೆ. ನಿಮ್ಮ ವಂಶದಲ್ಲಿ ಹುಟ್ಟಿದ ಅವತಾರ ರಾಕ್ಷಸರಿರುವ ಮನೆಯೊಳಗೆ ಮುಕ್ಕು ಹುಡುಕಿ ತೆಗೆದುಕೊಡಿ. ಕಡಿತೇನೆ ಆದಿತ್ತು. ಹಾಗಾದ್ರೆ ನಿಮ್ಮ ವಂಶವನ್ನು ಪಾವನವಾಗಿಸ್ತ, ನಿಮ್ಮ ಶಾಪವನ್ನು ಸಾರ್ಥಕವಾಗಿಸ್ತ, ನನ್ನ ಅವತಾರವನ್ನು ಸಮರ್ಪಕವಾಗಿಸುವಂತ ನಾ ಮತ್ತೆ ಇಳಿಬೇಕು ಅಂತಾದ್ರೆ ಏರ್ಬೇಡ ಸ್ವಾಮಿ. ನೀನು ಏರ್ಬೇಕು. ತಮಾಸುರ ಮನೆಯಿಂದ ಬರ್ತಿದ್ದಾನೆ, ಏನು ಮಾಡ್ತಾನೆ ಅಂತ ನನಗೆ ಹೇಳಲಿಕ್ಕೆ. ನನ್ನ ಕಣ್ಣವರ ಮೇಲೆ
ಅಂತ ದೇವತೆಗಳಿರ್ಬೇಕ? ಪಾಪ ಮಹಾಕಾಲಿ ಖ್ಯಾತಿ ದೇವಿ ನಮಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ರು, ಆ ಹರಿ ಬಂದು ಕೊಂದ, ಆಮೇಲೆ ನಡೆದಿದ್ದೆ ಬೇರೆ. ಹೌದು, ಇವ್ರು ಹೀಗೆಲ್ಲ ಆಗಬೇಕು ಅಂತಾದ್ರೆ ಕಾರಣ ಯಾಗ ಯಜ್ಞ ಇತ್ಯಾದಿಗಳೆಲ್ಲ ನಡೆಯುವುದರಿಂದ ದೇವತೆಗಳು ವೃದ್ಧಿಸ್ತಾರೆ. ಆ ದೇವತೆಗಳು ಉಳಿಯ ಕೊಡೋದು, ಇನ್ಯಾವತ್ತಿದ್ರು ಕೂಡ ದೇವತೆಗಳು ನನಗೆ ಹಾಗೆಯೇ ಅವರನ್ನು ಮಣಿಸಬೇಕು ಅಂತಾದ್ರೆ ಹೀಗಲ್ಲ, ಸುಡುತ್ತೇನೆ ಬ್ರಹ್ಮಾಂಡವನ್ನು, ಮೂರು ಲೋಕಗಳೇ ಸುಟ್ಟು ಹೋಗಲಿ, ಯಾರು ಇರಕೂಡದು, ನಾನೋರ್ವನೇ ಇರಬೇಕೆನ್ನುವಂತ ನನ್ನ ಧ್ಯೇಯವಾಕ್ಯ ಅದನ್ನು ಸತ್ಯಗೊಳಿಸ್ತೇನೆ. ಸತ್ಯಗೊಳಿಸಬೇಕು ಅಂತಾದ್ರೆ ಈ ಭೂಮಿಯಲ್ಲಿ ಆಗುವಂತ ಎಲ್ಲವೂ ಕೂಡ ನಿಲ್ಲಬೇಕು. ಯಾವುದು? ವೇದ, ಶಾಸ್ತ್ರ, ಪುರಾಣ, ಸ್ಮೃತಿ, ಎಲ್ಲವೂ ಕೂಡ ಉಪನಿಷತ್ತುಗಳು ಎಲ್ಲ ಇರುವುದು ಎಲ್ಲಿ? ಬ್ರಹ್ಮನಲ್ಲಿ. ಅಣಿಮಾರಿ ಅಷ್ಟ ಸಿದ್ಧಿಗಳನ್ನು ಕೊಂಡೊಯ್ಯುತ್ತೇವೆ. ಮಾಯಕದ ರೂಪಿನಿಂದ ಬ್ರಹ್ಮನ ಕಿವಿಯೊಳಗೆ ಹೋಗಿ ಹೃದಯ ಭಾಗದಲ್ಲಿ ನಿಂತು ಎಲ್ಲವನ್ನು ಅಪಹರಿಸ್ತೇನೆ ನೋಡುವ. ಏನು ಆಶ್ಚರ್ಯವಿದು? ಕೈಯಲ್ಲಿ ನೋಡಿದೆ ಅಂತಾದ್ರೆ
ಬಂಗಾರದ ಬಣ್ಣದ ನೀರುಂದು ಕೈಯಲ್ಲಿ ಗೋಚರಿಸ್ತಾ ಉಂಟು. ಅಷ್ಟೇ ಅಲ್ಲ, ಇನ್ನೂ ಸೂರ್ಯ ಯೋಜನೆ ಮಾಡಬೇಕೆಂಬ ಉದ್ದೇಶದಿಂದ ಹತ್ತು ನೀರನ್ನು ತೆಗೆದರೆ ಉನ್ನತ ಕೈಯನ್ನು ತೆಗೆದುತ್ತಾ ಇತ್ತು. ಅದೇ ಈ ನದಿಗೆ ಅದು ನಿಮ್ಮನ್ನು ಇಷ್ಟವ ನಾನೇ ಆದರೆ ಬಿಟ್ಟಂತ ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬಂತು. ಅಯ್ಯ ರಾಜನೇ, ಒಂದು ನೀರಿಗೆ ಬಿಡಬೇಡ, ಸಣ್ಣದಾದಂತಹ ಮೀನು ನಾನು, ದೊಡ್ಡ ದೊಡ್ಡ ಮೀನು ಜೀವಿಗಳೆಲ್ಲ ನನ್ನನ್ನು ತಿನ್ನುವುದಕ್ಕೆ ಸಾಧ್ಯವಿದೆ. ಆದಗಳು ನೀರಿಗೆ ಬಿಡಬೇಡ, ಅರಮನೆಗೆ ತೆಗೆದುಕೊಂಡು ಹೋಗು, ಅವರನ್ನು ಸಾಕಿಸಲ ಹೂವಂತ ಕೇಳುತ್ತಾ ಉಂಟು. ಸರಿ, ತಡ ಮಾಡುವುದಲ್ಲ, ಆದಷ್ಟು ಬೇಗ ಈ ಮೀನು ತೆಗೆದುಕೊಂಡು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಆ ಮೀನನ್ನು ತಂದು ನದಿಯಾಗಿ ನದಿಗೆ ಬಿಟ್ಟಿಟ್ಟಿಟ್ಟ ನಾನು. ಅಲ್ಲಿ ಕೂಡ ದಿನಕ್ಕೆ ದಿನ ಹೋದಂತೆ ಮೀನಿನ ಗಾತ್ರ ದೊಡ್ಡದಾಗಿ ಬೆಳೆಯುತ್ತಾ ಇದೆ. ತಿರುಗಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬ ಬೇಡಿಕೊಂಡಾಗ ತಡ ಮಾಡುವುದಲ್ಲ ಇನ್ನು. ಇದಕ್ಕೆ ಒಂದು ಯಾವ ದಾರಿ? ಸಮುದ್ರವನ್ನೇ ಸೇರಬೇಕು. ಆದ ಕಾರಣ ಇನ್ನೂ ಸಮುದ್ರಕ್ಕೆ ಆಗ್ತೇನೆ.
ನಿನ್ನನ್ನು ಕಾಣುವಂತಹ ಸಂಬಳದಿಂದ ಓಡೋಡಿಕೊಂಡು ಬರಬೇಕಾಯಿತು.
ನೋಡಿ ಬಾಲಕ, ದಿನನಿತ್ಯವೂ ನೀನು ಹರಿಯನ್ನು ಧ್ಯಾನಿಸ್ತಾ ಇದ್ದ. ಹರಿವಜನೇ ನಿನ್ನ ನಿತ್ಯದ ಕಾರ್ಯವಾಗಿ ಇದೆ. ಹರಿ ಇಲ್ಲದೆ ನಿನ್ನ ಊಟವೂ ಇಲ್ಲ, ಪಾಠವೂ ಇಲ್ಲ ಅಲ್ವೇ? ಆ ಹರಿಯೇ ಮೀನಾಗಿ ನಿನ್ನ ಅಂಗೈಯಲ್ಲಿ ಸೇರಿದವ ನಾನೇ ಲೋಕರಕ್ಷಕ. ಜಯ 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 ದೇವ. ಒಂದು ಭಾಗ್ಯವಿತ್ತು ನಿನ್ನನ್ನು ನೋಡುವಾಗ ಇನ್ನೊಂದು ಬಾಯಿ ಬರಗಿತ್ತು. ಇನ್ನು ಮುಂದೆ ನನ್ನಿಂದ ಏನಾಗಬೇಕನ್ನು ಹೇಳಬೇಕು. ವಿಶ್ವನಾಯಕನಾದಂತಹ ನಾನು ನಿನ್ನನ್ನು ಕಾಣುವ ಉದ್ದೇಶವೇ ಬೇರಿದೆ. ನಿನ್ನನ್ನು ಉಳಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಏನಾಗುತ್ತದೆ ಗೊತ್ತಾ? ಏಳು ದಿನದಲ್ಲಿ
ಹೌದು ಏನದು ಇಷ್ಟು ದೊಡ್ಡ ಸಾಗರ ಇದು ಅಲ್ಲೋಲ ಕಲ್ಲೋಲ ಆಗಬೇಕು ಅಂತಂದ್ರೆ ಕಾರಣ ಏನು ಅಂತ ನಾನು ನೋಡಿದ್ರೆ ನೀವಲ್ಲ ಬಾವ ಹೌದು ಸಾಗರವನ್ನೇ ಅಲ್ಲೋಲ ಕಲ್ಲೋಲಾಗಿಸುವುದಕ್ಕೆ ನನ್ನಿಂದ ಸಾಧ್ಯ ಸಾಧ್ಯವಾಯಿತು ಯಾಕೆ ಮಾಡುತ್ತಾ ಇರುವೆ ಹಾಗೆ ಏನು ಉದ್ದೇಶ ನಿನ್ನದು ಯಾರು ನಾನೇ ತಮಾಸುರ you
ಮುಂತಾಗಿ ಇಳಿಯುವವ ನಾನು. ಗಂಟರಲ್ಲಿ ಸಿಕ್ಕಿಕೊಂಡು ನಿನ್ನ ಪ್ರಾರಂಭ ಮಾಡದಿದ್ರೆ ಕರಡು ಹಾಕಿ ಇಳಿಸ್ತೇನೆ. ಇಳಿಸ್ತೀಯಾ? ನಿನಗೆ ಬರುವ ಏನಾದ್ರೂ ಸಿಕ್ಕಿದ ಕೆರಳು ಎಲ್ಲಿಯವರೆಗೆ ಹೋಗ್ತಕ್ಕಂತ ಅದು ಗೊತ್ತದ ನಿನಗೆ? ಹೌದಾ? ಅದು ಹಾಕುವ ಹಾಗೆ ಹಾಕಿದ್ರೆ ಎಲ್ಲಿ ಹೋಗ್ತದೆ? ನನ್ನ ಮೈ ಮೇಲಿನ ಒಳಗಿರುವುದು ಮುಳ್ಳು. ಆ ಮುಳ್ಳು ಎಲ್ಲಿಯವರೆಗೆ ತಾಗುತ್ತದೆ ಗೊತ್ತದ ನಿಮಗೆ? ಹೌದಾ? ಅದನ್ನು ತಾಗದ ಹಾಗೆ ನಾ ಹಾಕ್ತೇನೆ. ನೀನು ವಿಷಯವೇ ಗೊತ್ತಿಲ್ಲ ನಿಮಗೆ. ಮಕ್ಕಳ ಜೊತೆಯಲ್ಲಿ ಸುಖದಿಂದ ಭೂಮಿಯನ್ನು ಮನೆಗಳಿಗೆಯಲ್ಲಿ
ನನ್ನ ಪದವಿಯನ್ನು ಸೇರುವುದಕ್ಕೆ ನಿನಗೆ ಅವಕಾಶ ಕಲ್ಪಿಸಿಕೊಡ್ತೇನೆ. ಜಯವಾಗಲಿ. ಎಂಬುದಾಗಿ ಯಾರು ಹೇಳುವುದಕ್ಕಿಲ್ಲ ಅಲ್ವಾ? ಹಾಗಿದ್ರೆ
ಪೂರ್ವ ಜನ್ಮದಲ್ಲಿ ನಾವು ಮಾಡಿದ ಸುಕೃತ ಫಲ ಏನುಂಟು ಅದಕ್ಕೆ ತಕ್ಕಂತೆ ನಾವು ಬುದ್ಧಿಯನ್ನು ಆರ್ಜಿಸಿಕೊಂಡು ಈ ಜನ್ಮದಲ್ಲಿ ಬರ್ತೇವೆ. ಆ ಬುದ್ಧಿಯ ವೃದ್ಧಿಗಾಗಿ ಇರುವುದು ವಿದ್ಯೆ. ಸಮುದ್ರದಲ್ಲಿ ನೀರು ಬೇಕಾದಷ್ಟು ಉಂಟು, ಆದ್ರೆ ನಾವು ಕೊಂಡು ಹೋಗುವ ಪಾತ್ರೆ ಎಷ್ಟು ದೊಡ್ಡದಿರ್ತದ ಅಷ್ಟು ನೀರನ್ನು ತರುವುದಕ್ಕೆ ಸಾಧ್ಯ ಆಗ್ತದೆ. ಆಗುವುದಿಲ್ಲ. ಹಾಗೆ ಬುದ್ಧಿಯ ಎನ್ನುವಂತಹ ಪಾತ್ರೆಯಲ್ಲಿ ಅದರ ಮಟ್ಟ ಎಷ್ಟುಂಟೋ ಅಷ್ಟು ವಿದ್ಯೆಯನ್ನು ಆರ್ಜಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗೆ ನಾವಿಲ್ಲಿ ನಮ್ಮ ಬುದ್ಧಿಯ ಮಟ್ಟಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ವಿದ್ಯೆಯನ್ನು ಕಲಿತಿದ್ದೇವೆ. ನಾನು ಅದನ್ನೇ ಯೋಚನೆ ಮಾಡೋದು, ನಾವಿಬ್ರು ಒಟ್ಟಿಗೆ ಇರುವುದು, ಒಟ್ಟಿಗೆ ಹೋಗುದು, ಒಟ್ಟಿಗೆ ಬರುದು. ನಮ್ಮೆಲ್ಲರಿಗಿಂತ ನೀನ್ ಇಷ್ಟು ಉದ್ದ ಮಾತಾಡ್ತೀಯ, ಇಲ್ಲಪ್ಪ ಸತ್ಯ ಅಲ್ಲ. ಮಾತಾಡ್ಲಿಕ್ಕೆ ನಿನ್ನನ್ನು ಬಿಟ್ಟರೆ ನೀನು ನನಗಿಂತ ಹೆಚ್ಚು ಮಾತಾಡ್ತಿ. ನೀನು ಮಾತಾಡುವಂತಿರುವುದಕ್ಕಾಗಿ ನಾನು ಇಷ್ಟು ಉದ್ದ ಮಾತಾಡ್ತೀನಿ. ಈ ಪ್ರಸಂಗ ಇದ್ದಾಗ ಅಲ್ಲಪ್ಪ, ನಿನಗೆ ಎಲ್ಲಿಯಾದ್ರೂ ಮಾತಾಡುವುದಕ್ಕೆ ಒಂದು ಎಡೆ ಕೊಟ್ಟೆ ಅಂತಾದ್ರೆ ನಾನು ಕೆಟ್ಟೆ. ಸಂದರ್ಭೋಚಿತವಾಗಿ ಮಾತಾಡೋದು ಈಗ ಅಭ್ಯಾಸ ಮಾಡಿಕೊಂಡಿ. ಅದು ಎಲ್ಲರೂ ಹೇಳಿದ ಹಾಗೆ ನಾವು ಮಾತಾಡುವುದು ಸಂದರ್ಭ ಯೋಚಿತವಾಗಿದ್ದ. ಅದು ಎಷ್ಟು ಅಯೋಚಿತ ಅಂತ ಅದನ್ನು ಕೇಳುವ ವಿಮರ್ಶಕರಿಗೆ ಗೊತ್ತಾಗ್ತದೆ. ಆದ್ರೆ ಬೇಗ ಮುಗಿಸ್ತೇನೆ. ಆದ್ರೆ ನಿನ್ನೆ ದಿನ ನಮ್ಮ ಗುರುಗಳು ನಮ್ಮ ಬಳಿಗೆ ಕರೆದು ನಮ್ಮ ನಾಡಿನ ಮಾತೆಯನ್ನು ಗುರುಮಠದಲ್ಲಿ ಇಟ್ಟು ನೀವು ಕಲಿಬೇಕಾದನ್ನೆಲ್ಲ ಕಲಿತ ಆಯಿತು ಮಕ್ಕಳೇ, ಇನ್ನು ನಿಮ್ಮ ನಿಮ್ಮ ಮನೆಯನ್ನು ಸೇರಿಕೊಳ್ಬೇಕು ಎನ್ನುವುದಕ್ಕಾಗಿ ಮಂತ್ರಾಕ್ಷತೆಯನ್ನು ಇತ್ತು ಅವರ ಎರಡು ಕೈಗಳನ್ನೆತ್ತಿ ನಮ್ಮ ಶಿರದ ಮೇಲೆ ಇರಿಸಿ ಆಶೀರ್ವಾದಿಸಿ ನಾವಿನ್ನು ಹೊರಡಬೇಕೆನ್ನುವ ಕಾಲಕ್ಕೆ ಗುರುಗಳ ಮುಖದಲ್ಲಿ ಒಂದರೀತಿಯ ದುಃಖ, ಒಂದರೀತಿಯ ಜ್ಞಾನ ಮೊದಲಾಗಿದ್ದು ಕಣ್ಣೀರು ಸುರಿಸ್ತಾ ಇದ್ರು. ಯಾಕೆ ಈ ಕಣ್ಣೀರು ಎಂಬುದಾಗಿ ಕಾಡಿ ಬೇಡಿದಾಗ ಅವರಾಡಿದಂತಹ ಮಾತು, ಹೌದಪ್ಪ ಅವರಿಗೊಬ್ಬ ಮಗ ಇದ್ದ, ಹೌದಾ ಅವ ಪ್ರವಾಸ ಕ್ಷೇತ್ರಕ್ಕೆ ಸ್ನಾನಕ್ಕೆ ಎಂಬುದಾಗಿ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಮರಳಿ ಬರಲಿಲ್ಲ, ಹಾಗಿದ್ರೆ ಏನಾದ ಎನ್ನುವ ಕುತೂಹಲ ಅವರಲ್ಲಿತ್ತು. ಈಗ ಬರ್ತಾನೆ, ಮತ್ತೆ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದು ಹೋದಂತಹ ಮಗ ಮರಳಿ ಬರಲಿಲ್ಲ. ಪುನರ್ಬರ್ತ ಎಂಬುದಾಗಿ ಅವನ ಹೆಸರು, ಅವ ಯಾಕೆ ಬರಲಿಲ್ಲ ಎನ್ನುವ ಚಿಂತೆಯಲ್ಲಿದ್ದಾರೆ ಎನ್ನುವುದು ನಮಗೆ ತಿಳಿದಾಗ ನಾನೇ ಮುಂದುವರಿದು ಏನು ಹೇಳಿದೆ, ಗುರುಮಠವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಗುರುಗಳಿಗೆ ಗುರು ಕಾಣಿಕೆ ಎನ್ನುವುದನ್ನು ಸಮರ್ಪಣೆ ಮಾಡಬೇಕು ನಾವು, ಅದನ್ನು ಕೊಟ್ಟವರಲ್ಲ. ಅದಕ್ಕಾಗಿ ಗುರುಗಳಿಗೆ ಒಂದು ಅಭಯ ಧೈರ್ಯದ ಮಾತು ಹೇಳಿದೆ, ನಿಮ್ಮ ಮಗ ಎಲ್ಲೇ ಇರಲಿ ಹೇಗೆ ಇರಲಿ ನಿಮ್ಮ ಮಗನನ್ನು ಕರೆತಂದು ಗುರು ಕಾಣಿಕೆ ರೂಪದಲ್ಲಿ ನಿಮಗೆ ನಾನು ಸಮರ್ಪಿಸ್ತೇನೆ. ಸ್ಪಷ್ಟವಾಗಿ ಹೇಳಿದ್ವಿ, ಆಶೀರ್ವಾದ ಮಾಡಿದ್ರು. ನಿಜವಾಗಿಯೂ ಗುರುಗಳಿಂದ ಎಷ್ಟು ಮಂದಿ ಶಿಷ್ಯರು ತಯಾರಾಗ್ತಾರೆ ಅಲ್ವಾ, ಆದರೆ ಗುರುವಿನ ವೇದನೆಯನ್ನು ಅರ್ಥ ಮಾಡಿಕೊಂಡ ಶಿಷ್ಯರಲ್ಲಿ ನೀನು ಪರಮಶ್ರೇಷ್ಠ. ಅಲ್ಲಿಗೆ ಮುಗಿಲಿಲ್ಲ, ಕಾರ್ಯಪ್ರವೃತ್ತರಾಗುವುದಕ್ಕೆ ಹೊರಟಂತೆ ನಾವು ನೇರವಾಗಿ ಪ್ರವಾಸ ಕ್ಷೇತ್ರದ ಬಳಿಗೆ ಬಂದೆವು. ಬಂದಾಗ ಅಲ್ಲಿಯೇ ಏನೋ ಒಂದು ಅನಾಹುತ ಆಗಿದೆ ಎನ್ನುವುದು ಗೊತ್ತಾದ್ರೆ ಹೇಗೆ, ಅದೆಷ್ಟೋ ಎಲುಬಿನ ಹಂದರಗಳು ಅಲ್ಲೆಲ್ಲ ರಾಶಿ ರಾಶಿ ಬಿದ್ದಿದ್ದವು. ಯಾಕೆ ಹೀಗೆ ಹಾಗಿದ್ರೆ ಏನಾಯಿತು, ಈ ಸಮುದ್ರ ಕೋದಕ್ಕೆ ಏನೋ ಸಂಬಂಧ ಉಂಟು ಗೊತ್ತಾಗಿ ಸಮುದ್ರದ ಅಧಿಪತಿಯಾದ ವರುಣನನ್ನು ಕರೆದೆವು, ಅವನಲ್ಲಿ ವಿಚಾರಿಸಿದೆವು. ಆವಾಗ ಅವನು ಹೇಳಿದ, ಈ ಸ್ಥಳ ಎಲ್ಲ ಪಂಚಜನ ಆಳ್ವಿಕೆಗೆ ಒಳಪಟ್ಟದ್ದು, ಇಲ್ಲಿ ಏನಾಗಬೇಕಿದ್ರೆ ಅವನಿಗೆ ಗೊತ್ತಿರಬೇಕು. ಅಲ್ಲಿಂದ ನೇರವಾಗಿ ಇಳಿದದ್ದು ನಾವು ಪಂಚಜನಲ್ಲಿಗೆ, ಅವನನ್ನು ವಿಚಾರಿಸಿದೆವು, ಅವನನ್ನು ದಂಡಿಸಿದೆವು. ಆ ಕಾಲಕ್ಕೆ ಅವನು ಹೇಳಿದ್ದೇನು, ನಿಜವಾಗಿ ಅವ ಬಂದಿದ್ದಾನೆ ಇಲ್ಲಿಗೆ, ಗುರುಪುತ್ರ ಬಂದದ್ದು ಹೌದು, ಅವನನ್ನು ನಾನೇ ಕೊಂದದ್ದು ಹೌದು, ಹಾಗೆ ಅಂತ ಅವನ ಆತ್ಮವನ್ನು ಅವ ಇರಿಸಿಕೊಳ್ಳಿಲ್ಲಂತೆ. ಮೃತ್ಯು ಮಾಲಿನಿ ಎನ್ನುವಳಿಗೆ ಅದನ್ನು ಮಾರಾಟ ಮಾಡಿದ್ದೇನೆ ಅಂತ ಹೇಳಿದ. ಹಾಗೆ ಈಗ ಮಾರಾಟ ವ್ಯವಹಾರ ಉಂಟಲ್ಲ, ಮತ್ತೆ ಅದು ಅಲ್ಲಿ ಇಲ್ಲಿಂದ ಉಂಟ, ಯಾರ್ಯಾರಿಗೆ ಯಾವ ಯಾವ ಉಪಯೋಗಕ್ಕೆ ಬರ್ತದೆ ಎನ್ನುವುದು ಅದು ಅರಿವು ಬೇಕಲ್ಲ, ಅವರವರಿಗೆ ಅರಿವಿರ್ತದೆ. ಅಗತ್ಯತೆಯನ್ನು ತಿಳಿದವರವರು ಪಡೆದುಕೊಂಡಿದ್ದಾರೆ. ಹಾಗೆ ಅಲ್ಲಿಗೆ ಹೋಗುವುದಕ್ಕೆ ದಾರಿಯನ್ನು ಅವನಲ್ಲೇ ಹೇಳಿದಾಗ ದಾರಿಯನ್ನು ಸೂಚಿಸಿದ್ದಾನೆ. ಆ ದಾರಿಯನ್ನು ಅನುಸರಿಸಿ ಮೃತ್ಯು ಮಾಲಿನ್ಯ ಪುರದಲ್ಲಿಗೆ ನಾವು ಬಂದಿದ್ದೇವೆ. ಹಾಗೆ ಅಂತ ನೇರವಾಗಿ ಸಭಾಸ್ಥಾನವನ್ನೆಲ್ಲ ಪ್ರವೇಶ ಮಾಡುದು ಅದು ಸಂಪ್ರದಾಯ ಅಲ್ಲ. ಮೃತ್ಯು ಮಾಲಿನ್ಯ ಅಂತಂದ್ರೆ ಹೆಣ್ಣು, ಹೆಣ್ಣಿಗಳಿಗೆ ನಾವು ನೇರ ಪ್ರವೇಶ ಮಾಡುವ ನಿಶ್ಚಿತ, ಅದು ಒಂದು ಸಂಸ್ಕಾರವಲ್ಲ, ಒಂದು ಆಚಾರವಲ್ಲ. ಹಾಗೆ ಅಂತ ಅದನ್ನೆಲ್ಲವನ್ನು ತಿಳಿದವರು ನಾವು ಅದನ್ನು ಮೀರಿ ವರ್ತಿಸಬಾರದು ಎನ್ನುವ ಕಾರಣಕ್ಕೆ ನಿನ್ನನ್ನು ನಾನು ಬಳಿಗೆ ಕರೆದದ್ದು. ಯಾಕೆ ಗೊತ್ತಾ, ನೀನು ಅಲ್ಲಿಯವರೆಗೆ ಹೋಗಿ ಅವಳ ಸಮಯ ಸಂದರ್ಭ ಹೇಗುಂಟು, ಅವಳನ್ನು ಭೇಟಿ ಮಾಡಬಹುದಾ, ವಿಚಾರ ಮಂಡಿಸುವುದಕ್ಕೆ ಅವಕಾಶ ಉಂಟಾ ಎನ್ನುವುದನ್ನೆಲ್ಲ ತಿಳಿದು ನನಗೆ ಬಂದು ಹೇಳಿದೆ. ಸಂಸ್ಕೃತನಾಗಿ ವ್ಯವಹರಿಸಬೇಕಲ್ಲ, ಸತ್ಯ ರೀತಿಯಲ್ಲಿ ಸಂಸ್ಕಾರಯುತನಾಗಿ ವ್ಯವಹರಿಸಬೇಕು. ಹೋಗುವುದು ನನ್ನಲ್ಲಿ ಆಯ್ತಾ, ಮಾತ್ರ ಅಲ್ಲಿ ಅವನು ನಾರಿ ಎನ್ನುವ ಕಲ್ಪನೆ ಇಲ್ಲಿ ನಿನಗೆ. ನೀನೇನಾದ್ರೂ ಅಲ್ಲಿ ಅಸಂಬದ್ಧ ಮಾಡಿದ್ರೆ ನಿನ್ನ ಮರ್ಯಾದೆ ಹೋಗುದಿಲ್ಲ, ಹೋಗುದು ಕಳುಹಿಸಿದವನ ಮರ್ಯಾದೆ.
ನಮ್ಗೆ ಹೋಗ್ಲಿಕ್ಕೆ ಎಲ್ಲಿ ಅಲ್ಲ ನಿಮಗೆ ಉಂಟಲ್ಲ ಅದಕ್ಕಾಗಿ ಜಾಗ್ರತೆ ಮಾಡ್ಬೇಕಂದ್ರೆ ಮೊದಲಿನ ಜಾಗ್ರತೆ ಮಾಡಿ ಕತ್ತಲೆಯ ಮುಟ್ಟುಗಳ
ನಿನ್ನ ಪಾದ ಕೈಗಳಿಗೆ ಇದು ಅಧಿಸಿಕೊಂಡಿದ್ದೀನಿ. ಏನು ಬೆಳಕುಗಳಲ್ಲೆಲ್ಲ ಅಮ್ಮ ಕಂಡು ಹೋಯ್ತೀನಿ. ಸುರಪ್ಪನ ಸಭೆಯನ್ನು ಮೀರಿಸುವಂತಹ ಸಭೆ ಆದ್ರೆ ಸುರಪ್ಪ ಗೋಲಗಳ ಸೌಭಾಗ್ಯದ ಎತ್ತುವಾಗಿ ಮಿಡಿಯಾವಂತ ಧೈರ್ಯ ಕಂಡು ನನಗೆ ಭ್ರಮೆಗೊಂಡೆ ಅಂತ. ನೀನು ಬಹುಶಃ ಹೆಣ್ಣಾಗುತ್ತಾ ಇರೋದು ಇಲ್ಲಿ ಒಳ್ಳೆ ಉದ್ಯೋಗ ಕೊಡುವವರು. ಹೌದೌದು ನಾನು ಗಂಡಾಗಿ ಬಂದಿದ್ದೇನೆ. ಅದೇ ಕಷ್ಟ ಆದದ್ದು ಈ ವಿಚಾರವನ್ನು ನಾನು ತಿಳಿಯೇ ಬಂದಿದ್ದೇನೆ. ಯಾವುದೇ ಗಂಡು ಮಕ್ಕಳಿಗೆ ಇಲ್ಲಿ ಪ್ರವೇಶವಿಲ್ಲ. ಇಲ್ಲೇ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಒಂದು ಜೇನರ ಹುಳ ಇದ್ದಾಗೆ ಅಂತ. ಹೌದು ಜೇನರ ಹುಳವನ್ನು ತನ್ನ ಸಂತಾನ ಅಭಿವೃದ್ಧಿಗೆ ಬೇಕಾಗಿ ತಾನು ಮಳೆ ಹೆಣೆಯ ಮಠದ ಮಳೆಯ ಸಂತಿಯನ್ನು ಮೀಟಿದಾಗ ಆ ಅದಕ್ಕೆ ಗಂಡು ಜೇನು ಗಂಡು ಜೇನಕ್ಕೆ ಹತ್ತಿರ ಬರ್ತದೆ. ಹತ್ತಿರ ಬಂದಾಗ ಆ ಗಂಡು ಜೇನರಿಂದ ಹೆಣ್ಣು ಜೇನವು ಸಂತಾನವನ್ನು ಪಡೆದು ತಕ್ಷಣ ತನ್ನ ತೀಕ್ಷ್ಣವಾದ ವಿಷಯದಿಂದ ಗಂಡು ಜೇನವನ್ನು ಕೊಡ್ತದೆ. ಹಾಗೆ ಎಲ್ಲಿ ಬೇಕಾದರೂ ನೋಡಿದ್ರೆ ಸಿಗ್ತದೆ. ದೊಡ್ಡದಾದಂತಹ ಒಂದು ಹೆಣ್ಣು ಜೇನ ಇದ್ದಲ್ಲಿ ಒಂದು ಹಸ್ತಿ ಪಂಜರ ಇತ್ತು ಅದು ಗಂಡು ಗಂಡು ಜೇನಗಳು. ಹಾಗೆ ಹೆಣ್ಣು ಮಕ್ಕಳು ಇಲ್ಲಿಯವರು ಎಂಬುದನ್ನು ಸಂಶೋಧನೆ ಮಾಡಿ ಆಲೋಚನೆ ಮಾಡಿ ಬಂದಿದೆಯನ್ನು ಧೈರ್ಯಕ್ಕೆ ಮೆಚ್ಚಬೇಕು. ಆದ್ರೂ ನನಗೆ ಮೆಚ್ಚಲೇಬೇಕು. ದೈವಜ್ಞನಾಗಿಯೇ ಬಂದಿದೆ. ಎಂಟನೇ ಬಟ್ಟನ ಹೇಗೆ ಒಂದು ಸಣ್ಣ ಗಂಡಿಗೆ ಬಂದಿದೆ. ನನ್ನ ಮೂರ್ತಿ ಸಿಕ್ಕಿದಾದ್ರೂ ಮುಗಿಯಿಸಿಕೊಂಡಿದೆ. ಇನ್ನು ಪ್ರಚಾರ ಆಗ್ಬೇಕಷ್ಟೇ. ಜಾತಿ ಬಂದ ಹೇಳು ವಂದಿಸುವೆ ಗೌರವವೇ.